ओम नमो भगवते वासुदेवाय ओम नमो भगवते वासुदेवाय ओम नमो भगवते वासुदेवाय नारायण नमस्कृत नरम चय नरोतम दैवीं सरस्वती व्या तथो जय मुदीर नष्ट्राशोभद्रेशु नि भागवत सेवय भगवती ऋतम श्लोके भक्ति भक्ति नेम ज्ञातिमीराधस्लाखय चुन्मित मेन तस्में श्रीगुराये नम नमो विष्णुपादय कृष्ण प्रेष्णा भूतले श्रीमती भक्ति वेदातस्वामी त्याम

ಓಕೆ ಸುಂದರಕಾಂಡ ಮುಂದುವರೆಸಣ ಹನುಮಂತ ಸೀತೆಯನ್ನ ಭೇಟಿಯಾಗಿದ್ದಾನೆ ಮುಂದೆ ಅವರ ಸಂವಾದ ಸೀತೆಯು ಹರ್ಷಿತಳಾದಳು ಮತ್ತು ಅವರಿಬ್ಬರು ತಮ್ಮ ಮಾತುಗಳನ್ನು ಬಹಳ ಸಂತೋಷದಿಂದ ಮುಂದುವರೆಸಿದರು ಅವರು ಸಂಭಾಷಣೆಯಲ್ಲಿ ಮಗ್ನರಾಗಿದ್ದಾಗ ಹನುಮಂತನು ಸೀತೆಯ ಸನಿಹ ನಿಧಾನವಾಗಿ ಬರಲಾರಂಭಿಸಿದನು ಇದನ್ನು ಗಮನಿಸಿ ವೇಷ ಮರೆಸಿಕೊಂಡು ಬಂದಿರುವ ಆ ಕೋತಿಯು ರಾವಣನೇ ಇರಬೇಕೆಂಬ ಯೋಚನೆಯಿಂದ ಒಮ್ಮಲೇ ಗ್ರಸ್ತಳಾದ ಸೀತೆಯು ಅಯ್ಯೋ ನಿನ್ನ ಜೊತೆ ಮಾತನಾಡುವ ಜಾಲದಲ್ಲಿ ಸಿಲುಕಿಕೊಂಡಿರುವುದು ಎಷ್ಟು ಅಸಹ್ಯಕರ ಎಂದಳು ಬಳಿಕ ವೇದನೆಯಿಂದ ಅಸಹಾಯ ಆಯಾಸಗೊಂಡು ನೆಲಕ್ಕೆ ಕುಸಿದ ಸೀತೆಯು ನೀನು ವೇಷ ಮರೆಸಿಕೊಂಡು ನನ್ನ ಬಳಿ ಬಂದಿರುವುದು ಎಷ್ಟು ಅಸಹ್ಯಕರ ಎಂದು ತಗ ತೆಗಳಿದಳು ಮತ್ತು ಕೂಡಲೇ ಯೋಚಿಸತೊಡಗಿದಳು ಈ ಕೋತಿಯನ್ನು ಕಂಡು ನನ್ನ ಮನಸ್ಸಿಗೆ ಅತ್ಯಂತ ಆನಂದವಾಗುತ್ತಿದೆ ಬಹುಶಃ ನನ್ನ ಅನುಮಾನಗಳು ಸುಳ್ಳಾಗಿರಬೇಕು ಬಹುಶಃ ಅವನು ನಿಜವಾಗಿಯೂ ರಾಮನ ತೂತನೇ ಇರಬೇಕು ಹೀಗೆ ತನ್ನನ್ನು ಸು ಸುಧಾರಿಸಿಕೊಂಡ ಸೀತೆಯು ರಾಮನ ಬಗ್ಗೆ ದಯವಿಟ್ಟು ಇನ್ನಷ್ಟು ಹೇಳು ಅವನ ಬಗ್ಗೆ ನೀನು ನೋಡುತ್ತಿರುವ ವಿವರ ನೀಡುತ್ತಿರುವ ವಿವರಗಳು ನನ್ನ ಹೃದಯಕ್ಕೆ ಹಾಗೂ ಕಿವಿಗಳಿಗೆ ಅತ್ಯಂತ ಹಿತಕರವಾಗಿವೆ ಎಂಬ ಅನುಕೂಲಕರ ಮಾತುಗಳಿಂದ ಹನುಮಂತನನ್ನು ಸಂಬೋಧಿಸಿದಳು ವಾಸ್ತವದಲ್ಲಿ ಸೀತೆಯು ರಾಮನ ವಿರಹದ ತೀವ್ರ ಪರಾಕಾಷ್ಠೆಯಲ್ಲಿ ಮೈಮರೆತಿದ್ದಳು ಆದ್ದರಿಂದ ಅವಳ ಮಾತುಗಳು ದಿವ್ಯವಾದ ಉನ್ಮಾದದ ಪ್ರದರ್ಶನವಾಗಿತ್ತು ಮತಿಭ್ರಷ್ಟ ಸ್ತ್ರೀಯ ತೆರದಲ್ಲಿ ವರ್ತಿಸುತ್ತಿದ್ದ ಅವಳು ಮತ್ತೆ ಊಹಿಸಲಾರಂಭಿಸಿದಳು ಈ ಕೋತಿಯು ಬಹುಶಃ ಭೂ ಭೂತವಿರಬೇಕು ಪ್ರಾಣ ಸಂಕಟದಿಂದ ನನಗಾಗಿರುವ ಮಾನಸಿಕ ಅಸಮತೋಲನದಿಂದ ಇವನನ್ನು ನೋಡುತ್ತಿರುವ ಹಾಗೆ ನಾನು ಕಲ್ಪಿಸಿಕೊಳ್ಳುತ್ತಿರಬೇಕು ಇಲ್ಲ ನಾನು ಹೀಗೆ ಯೋಚಿಸಬಾರದು ನನ್ನ ಗೊಂದಲಕ್ಕೊಳಗಾಗಿರುವ ಮನಸ್ಸಿನಿಂದಲೇ ನಾನು ಹೀಗೆ ಯೋಚಿಸುತ್ತಿರಬೇಕು ಈ ಕೋತಿಯ ಪ ಮಾತಿನಿಂದ ಅವನು ರಾಮನ ಸೇವೆಯಲ್ಲೇ ಇಲ್ಲಿಗೆ ಬಂದಿರುವಂತೆ ತೋರುತ್ತಿದೆ ಆದಾಗ್ಯೂ ಕೇವಲ ಒಂದು ಸಾಮಾನ್ಯ ಕೋತಿಯು ಸಾಗರವನ್ನು ಜಿಗಿದು ಲಂಕೆಗೆ ಬಂದಿರುವುದನ್ನು ನಾನು ಹೇಗೆ ನಂಬಬಲ್ಲೆ ಇಲ್ಲಿಗೆ ಬಂದಿರುವ ಅವನು ವೇಷಮರಿಸಿಕೊಂಡಿರುವ ರಾವಣನೇ ಇರಬೇಕು ಪಾಪ ಸೀತೆ ಮನಸ್ಸು ಸಂಪೂರ್ಣವಾಗಿ ದಿಗ್ಭ್ರಮೆಗೊಂಡ್ಬಿಟ್ಟಿದೆ ಹನುಮಂತನಿಗೆ ಸೀತೆಯ ಸಂದೇಹಗಳು ಅರ್ಥವಾದವು ಅವಳ ಭಯವನ್ನು ದೂರ ಮಾಡಲೆಂದು ರಾಮನನ್ನು ಹೊಗಳಲು ಮುಂದುವರಿಸಿದ ಅವನು ಹಲವಾರು ರೀತಿಗಳಿಗೆ ಅವ ರೀತಿಗಳಲ್ಲಿ ಅವಳಿಗೆ ಪುನಃ ಭರವಸೆ ನೀಡಲು ಪ್ರಯತ್ನಿಸಿದನು ಬಳಿಕ ಹನುಮಂತನನ್ನು ಪರೀಕ್ಷಿಸಲು ಇಚ್ಛಿಸಿದ ಸೀತೆಯು ನೀನು ರಾಮನನ್ನು ಭೇಟಿಯಾದ ಕಥೆಯನ್ನು ದಯವಿಟ್ಟು ಹೇಳು ಅದರ ಜೊತೆಗೆ ರಾಮನ ಮತ್ತು ಅವನ ಸಹೋದರನಾದ ಲಕ್ಷ್ಮಣನ ದೇಹದ ಲಕ್ಷಣಗಳನ್ನು ಸವಿಸ್ತಾರವಾಗಿ ವಿವರಿಸು ಎಂದಳು ಆಗ ಹನುಮಂತನು ಹೀಗೆ ಹೇಳಿದನು ಹೇ ವೈದೇಯ್ಯೆ ರಾಮನ ಕಣ್ಣುಗಳು ಕಮಲದ ದಳಗಳಂತಿವೆ ಅವನು ವಿಶಾಲವಾದ ಎದೆಯನ್ನು ಮತ್ತು ಬಲಿಷ್ಠ ಬಾಹುಗಳನ್ನು ಹೊಂದಿರುವನು ಅವನ ಕುತ್ತಿಗೆ ಶಂಕದ ಕುತ್ತಿಗೆಯು ಶಂಕರ ಶಂಕದ ಆಕಾರದಲ್ಲಿದೆ ಅವನ ಕಣ್ಣುಗಳು ತಾಮ್ರ ಬಣ್ಣವಾಗಿದ್ದು ಅವನ ಧ್ವನಿಯು ನಗಾರಿಯ ಶಬ್ದದಂತಿದೆ ನಗಾರಿಯ ಶಬ್ದ ಎದೆ ಮುಂಗೈ ಮತ್ತು ಮುಷ್ಟಿಗಳಲ್ಲಿ ಅವನು ಘನವಾಗಿರುವನು ಅವನ ವಕ್ಷಸ್ಥಳ ನಾಭಿ ಅಂಚು ಮತ್ತು ಉದರಗಳು ಮೇಲಕ್ಕೇರಿವೆ ಅವನ ಕಣ್ಣುಗಳು ಉಗುರುಗಳು ಹಾಗೂ ಅಂಗೈ ಅಂಗಾಲುಗಳು ಕೆಂಪಾಗಿವೆ ಅವನ ಧ್ವನಿಯು ಆಳವಾಗಿದೆ ಅವನ ನಾಭಿಯು ಆಳವಾಗಿದೆ ಅವನು ವೇಗವಾಗಿ ನಡೆಯುತ್ತಾನೆ ಅವನ ಉದರದ ಮತ್ತು ಕುತ್ತಿಗೆಯ ಚರ್ಮದಲ್ಲಿ ಮೂರು ನೆರೆಕೆಗಳಿವೆ ಅವನ ಕುತ್ತಿಗೆ ಜನನೇಂದ್ರಿಯ ಕಣಕಾಲಿನ ಹಿಂಭಾಗ ಹಾಗೂ ಚಿನ್ ಬೆನ್ನುಗಳು ಚಿಕ್ಕದಾಗಿವೆ ಅವನು ಸಿಂಹ ಹುಲಿ ಆನೆ ಮತ್ತು ಎತ್ತುಗಳು ನಡೆಯುವ ಹಾಗೆ ನಾಲ್ಕು ವಿಧಗಳಲ್ಲಿ ನಡೆಯುತ್ತಾನೆ ಅವನ ಬಣ್ಣ ಬಾಯಿ ಕಣ್ಣು ನಾಲಿಗೆ ತುಟಿಗಳು ಗಂಟಲು ಎದೆ ಉಗುರುಗಳು ಕೈಗಳು ಮತ್ತು ಕಾಲುಗಳು ಕಮಲದಂತಿವೆ ಅವನ ದೇಹದ ಕೂದಲುಗಳು ಚರ್ಮ ಬೆರಳಿನ ಸಂದುಗಳು ಮತ್ತು ಅವನ ಗ್ರಹಿಕೆಯು ಸೂಕ್ಷ್ಮವಾಗಿವೆ ವಾಸ್ತವದಲ್ಲಿ ಅವನು ಈ ಎಲ್ಲಾ ಗುಣಗಳನ್ನು ಹಾಗೂ ಇನ್ನೂ ಅನೇಕ ಗುಣಗಳನ್ನು ಹೊಂದಿರುವನು ಲಕ್ಷ್ಮಣನ ಸೌಂದರ್ಯವನ್ನು ಕೂಡ ಅಳೆಯಲಾಗದು ರಾಮನ ಬಣ್ಣವು ಅಚ್ಚು ಹಸಿರಾಗಿದ್ದರೆ ಲಕ್ಷ್ಮಣನ ಮೈಬಣ್ಣ ಸುವರ್ಣವರ್ಣದ್ದು ನಾನು ಇಬ್ಬರು ಸಹೋದರನ್ನು ಋಷ್ಯಮೂಕ ಪರ್ವತದಲ್ಲಿ ಭೇಟಿಯಾದೆನು ರಾವಣನ್ನು ನಿನ್ನನ್ನು ಅಪಹರಿಸಿಕೊಂಡು ಹೋಗುತ್ತಿದ್ದಾಗ ನೀನು ಕೋತಿಗಳ ನಡುವೆ ಎಸೆದಿದ್ದ ಆಭರಣಗಳನ್ನು ಕಂಡ ರಾಮನು ಅತ್ಯಾನಂದ ಪಟ್ಟು ಕಣ್ಣೀರು ಸುರಿಸಿದನು ಸುಗ್ರೀವನೊಡನೆ ಮೈತ್ರಿಯನ್ನು ಬೆಳೆಸಲು ಇಚ್ಛಿಸಿದ ಅವನು ಬಾಲಿಯನ್ನು ಸಂಹರಿಸಿದನು ಈ ಉಪಕಾರವನ್ನು ತೀರಿಸಲು ಆಶಿಸಿದ ಸುಗ್ರೀವನು ಕೋಟ್ಯಾಂತ ಕೋತಿಗಳು ಕೋಟ್ಯಾಂತರ ಕೋತಿಗಳನ್ನು ಜಗತ್ತಿನಾದ್ಯಂತ ಕಳುಹಿಸಿ ನಿನಗಾಗಿ ಒಂದು ಮಹಾ ಹುಡುಕಾಟವನ್ನೇ ಪ್ರಾರಂಭಿಸಿದನು ಈಗ ಸೌಭಾಗ್ಯವಶಾತ್ ನಾನು ನಿನ್ನನ್ನು ಈ ದೂರದ ಪ್ರದೇಶದಲ್ಲಿ ಹುಡುಕಿರುವೆ ನಾನು ಬಲಿಷ್ಠ ಕೋತಿಯಾದ ಕೇಸರಿಯ ಸುಪುತ್ರ ಮೂಲತಃ ಮಲೆಯ ಪರ್ವತದಲ್ಲಿ ನೆಲೆಸಿದ್ದ ನನ್ನ ತಂದೆಯವರು ನಂತರ ಗೋಕರ್ಣ ಪರ್ವತಕ್ಕೆ ತೆರಳಿದರು ಸ್ವರ್ಗದ ಋಷಿಗಳನ್ನು ಪೀಡಿಸುತ್ತಿದ್ದ ಮಹಾ ಅಸುರನಾಗಿದ್ದ ಸಂಭಸದ್ನನ್ನು ಕೇಸರಿಯು ಸಮ್ಮರಿಸಿದನು ತದನಂತರ ನಾನು ಗಾಳಿಯ ಅಧಿದೇವತೆಯಾದ ವಾಯುವಿನಿಂದ ಕೇಸರಿಯ ಪತ್ನಿಯ ಗರ್ಭದಲ್ಲಿ ಜನಿಸಿದೆ ರಾಮನ ಬಗ್ಗೆ ಹನುಮಂತನು ನೀಡಿದ ವಿವರಣೆಗಳನ್ನು ಕೇಳಿ ಅವನು ನಿಜವಾಗಿಯೂ ರಾಮನ ದೂತನೆಂದು ನಂಬಿದ ಸೀತೆಯು ಆನಂದ ಬಾಷ್ಪವನ್ನು ಸುರಿಸಲಾರಂಭಿಸಿದಳು ಆಗ ರಾಮನು ಕೊಟ್ಟಿದ್ದ ಉಂಗುರವನ್ನು ಹನುಮಂತನು ಸೀತೆಗೆ ಕೊಟ್ಟನು ಅದನ್ನು ಗುರುತಿಸಿ ಅದರ ಒಳಭಾಗದಲ್ಲಿದ್ದ ತನ್ನ ಪ್ರಿಯಕರನ ಹೆಸರನ್ನು ನೋಡಿ ರಾಮನೇ ಅಲ್ಲಿಗೆ ಬಂದಿರುವಂತೆ ಸಂತೋಷಪಟ್ಟ ಸೀತೆಯು ಹೇ ಹನುಮಂತನೇ ಇವು ಉಡುಗೊರೆಗಾಗಿ ನಾನು ನಿನಗೆ ಚಿರಋಣಿಯಾಗಿದ್ದೇನೆ ನನಗೋಸ್ಕರ ಇಲ್ಲಿಗೆ ಬಂದಿರುವ ನೀನು ಬಹಳ ವಿಶಾಲ ಹೃದಯದವನಾಗಿರಬೇಕು ಈಗ ದಯವಿಟ್ಟು ರಾಮನ ಬಗ್ಗೆ ಇನ್ನಷ್ಟು ಹೇಳು ಎಂದಳು ಆಗ ಕೈ ಮುಗಿದ ಹನುಮಂತನು ನೀನು ಇಲ್ ಎಲ್ಲಿರುವೆ ಎಂದು ರಾಮನಿಗೆ ತಿಳಿದಿಲ್ಲ ಮಾತ್ರವೇ ಅವನು ನಿನ್ನನ್ನು ರಕ್ಷಿಸಲು ಈತನಕ್ಕೆ ಬಂದಿಲ್ಲ ನೀನಿಲ್ಲದೆ ರಾಮನಿಗೆ ಒಂದು ಕ್ಷಣದ ಸಮಾಧಾನವೂ ಇಲ್ಲ ಸತ್ಯವಾಗಿ ನಾನು ಮರಳಿ ಹೋಗಿ ನೀನಿಲ್ಲಿರುವ ವಿಷಯವನ್ನು ರಾಮನಿಗೆ ತಿಳಿಸಿದೊಡನೆ ಅವನು ಇಲ್ಲಿಗೆ ಬಂದು ರಾವಣನನ್ನು ಸಮ್ಮರಿಸುವನು ಎಂದನು ನಂತರ ಹನುಮಂತನನ್ನು ಒತ್ತಾಯಪಡಿಸುತ್ತಾ ಮಾತನಾಡಲಾರಂಭಿಸಿದ ಸೀತೆಯು ಎರಡು ತಿಂಗಳ ಬಳಿಕ ಬಳಿಕ ರಾವಣನು ನನ್ನನ್ನು ಕೊಲ್ಲುವನು ಈ ವಿಷಯದ ಅವಸರದ ಬಗ್ಗೆ ನೀನು ರಾಮನಿಗೆ ಒತ್ತಿ ಹೇಳಬೇಕು ನನ್ನನ್ನು ರಾಮನಿಗೆ ಮರಳಿ ಒಪ್ಪಿಸಿ ಬಿಡಬೇಕೆಂದು ರಾವಣನ ತಮ್ಮನಾದ ವಿಭೀಷಣನು ಅವನಲ್ಲಿ ಪದೇ ಪದೇ ಬೇಡಿಕೊಂಡಿರುವನು ಹಾಗೆ ರಾವಣನ ವಿವೇಕಶಾಲಿ ವೃದ್ಧ ಮಂತ್ರಿಯಾದ ಅವಿಂಧ್ಯನು ರಾಮನ ಕೈಗಳಲ್ಲಿ ಸ್ನಿತವಾಗಿರುವ ರಾಕ್ಷಸರ ಅವನತಿಯ ಬಗ್ಗೆ ರಾವಣನಿಗೆ ಹೇಳಿರುವುದನ್ನು ವಿಭೀಷಣನ ಜ್ಯೇಷ್ಠ ಪುತ್ರಿಯು ನನಗೆ ಹೇಳಿ ತಿಳಿಸಿರುವಳು ಆದರೆ ಈ ಉಪದೇಶಗಳನ್ನು ಕೇಳಲು ರಾವಣನು ನಿರಾಕರಿಸಿರುವನು ಎಂದಳು ಆಗ ಹನುಮಂತನು ಹೀಗೆ ಸಲಹೆ ನೀಡಿದನು ನೀನು ಒಪ್ಪುವುದಾದರೆ ನಾನು ನಿನ್ನನ್ನು ನನ್ನ ಬೆನ್ನಿನ ಮೇಲೆ ಕುಳಿರಿಸಿಕೊಂಡು ನಿನ್ನನ್ನು ಕಿಶ್ಕಿಂದಿಗೆ ಈ ಕೂಡಲೇ ಕರೆದೊಯ್ದು ನಿನ್ನನ್ನು ರಾಮನಿಗೆ ಒಪ್ಪಿಸಿ ಬಿಡಬಲ್ಲೆ ನಾನು ಸಾಗರದ ಮೇಲೆ ಹಾರುವಾಗ ಆ ಈ ರಾಕ್ಷಸರು ನನ್ನೊಡನೆ ಸರಿಸಮವಾಗಿ ಬರ ಬರಲಾರರೆಂಬ ನಂಬಿಕೆ ನನಗಿದೆ ಈ ಸಾಧ್ಯತೆಯನ್ನು ಕೇಳಿದ ಸೀತೆಯು ರೋಮಾಂಚನಗೊಂಡಳು ಆದರೂ ಅವಳು ಹೀಗೆ ಉತ್ತರಿಸಿದಳು ನಿನ್ನ ಪ್ರಸ್ತಾಪವು ಒಂದು ಕೋತಿ ವ್ಯಕ್ತಪಡಿಸುವ ಹಾಗೆಯೇ ಇದೆ ಅತ್ಯಂತ ಕುಬ್ಜನಾಗಿರುವ ನೀನು ನನ್ನನ್ನು ಸಾಗರದ ಮೇಲೆ ಹೊತ್ತುಕೊಂಡು ಹೋಗುವ ಯೋಚನೆಯನ್ನಾದರೂ ಹೇಗೆ ಮಾಡಬಲ್ಲೆ ಆ ಅಭಿಪ್ರಾಯದಿಂದ ಸ್ವಲ್ಪ ಅವಮಾನಿತನಾದ ಹನುಮಂತನು ನನ್ನ ಬಗ್ಗೆ ಸೀತೆ ಎಷ್ಟು ಕೀಳಾಗಿ ಯೋಚಿಸುತ್ತಿದ್ದಾಳೆ ಎಂದು ಆಲೋಚಿಸಿದನು ಬಳಿಕ ತನ್ನ ಶೌರ್ಯವನ್ನು ಪ್ರದರ್ಶಿಸಲು ಇಚ್ಛಿಸಿ ತನ್ನ ಬೃಹದಾಕಾರದ ರೂಪವನ್ನು ಪ್ರದರ್ಶಿಸಿದ ಅವನು ನೀನು ಬಯಸುವುದಾದರೆ ರಾವಣನ ಸಮೇತವಾಗಿ ನಾನು ಇಡೀ ಲಂಕಾ ನಗರವನ್ನೇ ಎತ್ತಿಕೊಂಡು ಹೋಗಿ ರಾಮನಿಗೆ ಅರ್ಪಿಸ ಅರ್ಪಿಸಬಲ್ಲೆ ಆದ್ದರಿಂದ ನನ್ನ ಮೇಲಿರುವ ನಿನ್ನ ಸಂದೇಹಗಳನ್ನು ದಯವಿಟ್ಟು ಬಿಟ್ಟುಬಿಡು ಎಂದು ಅಭಿಮಾನದಿಂದ ಹೇಳಿದನು ಇದನ್ನು ಕೇಳಿದ ಸೀತೆಯು ನೀನು ಖಂಡಿತವಾಗಿಯೂ ನನ್ನನ್ನು ಸಾಗರದಾಚೆ ಹೊತ್ತುಕೊಂಡು ಹೋಗುವಷ್ಟು ಶಕ್ತಿಶಾಲಿಯಾಗಿರುವೆ ಆದರೂ ಈ ಉಪಾಯವು ನನಗೆ ಅಷ್ಟೊಂದು ಸಮಂಜಸವೆನಿಸುತ್ತಿಲ್ಲ ನೀನು ಆಕಾಶದಲ್ಲಿ ಜೋರಾಗಿ ಹಾರಿದಾಗ ನಾನು ಮೂರ್ಛಿತಳಾಗಿ ದೊಡ್ಡ ಮೀನುಗಳು ಮತ್ತು ಮೊಸಳೆಗಳು ತುಂಬಿರುವ ನೀರಿನಲ್ಲಿ ಬಿದ್ದರೆ ಏನು ಗತಿ ಅದು ಅಲ್ಲದೆ ರಾಕ್ಷಸರ ಸಮೂಹವು ನಿನ್ನನ್ನು ಹಿಂಬಾಲಿಸಿ ಬಂದು ನಿನ್ನ ಮೇಲೆ ದಾಳಿ ಮಾಡಿದಾಗ ನೀನು ಅವರ ಜೊತೆ ಹೋರಾಡುವುದರಲ್ಲಿ ಸಂಪೂರ್ಣವಾಗಿ ತೊಡಗೇ ಆಗ ನನ್ನನ್ನು ಯಾರು ರಕ್ಷಿಸುತ್ತಾರೆ ನೀನು ಹೇಗೋ ಮಾಡಿ ಎಲ್ಲ ರಾಕ್ಷಸರನ್ನು ಸಂಹರಿಸಿದರೂ ಅದು ರಾಮನ ಕೀರ್ತಿಯನ್ನು ಕ್ಷೀಣಿಸುವುದು ಅಷ್ಟೇ ಎಂದಳು ಹನುಮಂತನೆ ನಾನು ನನ್ನ ಪತಿಗೆ ಸಂಪೂರ್ಣವಾಗಿ ಅನುರಕ್ತಳಾಗಿರುವುದರಿಂದ ರಾಮನನ್ನು ಹೊರತುಪಡಿಸಿ ಬೇರಾರನ್ನು ಸ್ಪರ್ಶಿಸಲು ನಾನು ಬಯಸುವುದಿಲ್ಲ ರಾವಣನು ನನ್ನನ್ನು ಅಪಹರಿಸಿದಾಗ ಅಸಹಾಯಕಳಾಗಿದ್ದ ನನಗೆ ಬೇರಾವ ದಾರಿ ಇರಲಿಲ್ಲ ಆದರೆ ಇಂದಿನ ಪರಿಸ್ಥಿತಿಯು ಹಾಗಿಲ್ಲ ಆದ್ದರಿಂದ ರಾಮನೇ ಸ್ವಯಂ ಇಲ್ಲಿಗೆ ಬಂದು ದುಷ್ಟ ರಾವಣನನ್ನು ಸಮ್ಮರಿಸಿ ನನ್ನನ್ನು ಕಾಪಾಡಬೇಕು ಈ ಕಾರ್ಯ ಮಾತ್ರವೇ ಅವನ ಕೀರ್ತಿಮಯವಾದ ಯಶಸ್ಸನ್ನು ವೃದ್ಧಿಸಲು ಸಮರ್ಪಕವಾದುದು ಹನುಮಂತನು ಉತ್ತರಿಸಿದನು ರಾಮನ ಪರಿಶುದ್ಧಳಾದ ಹಾಗೂ ಸದಾಚಾರಿಯಾದ ಪತ್ನಿಗೆ ಅನುಗುಣವಾಗಿರುವ ನಿನ್ನ ಈ ಮಾತುಗಳನ್ನು ನಾನು ಪ್ರಶಂಸಿಸುತ್ತೇನೆ ನಾನೀಗ ಹೊರಡುವೆ ಆದರೆ ಅದಕ್ಕೂ ಮೊದಲು ನಾನು ನಿನ್ನನ್ನು ನಿಜವಾಗಿಯೂ ಭೇಟಿಯಾಗಿರುವೆನೆಂದು ರಾಮನಿಗೆ ಮನವರಿಕೆ ಮಾಡಲು ಸಹಾಯ ಮಾಡುವಂತೆ ಮಾಡುವಂತಹ ಏನಾದರೊಂದು ಗುರುತನ್ ಗುರುತಿನ ಚಿಹ್ನೆಯನ್ನು ಕೊಡು ಕಣ್ಣೀರು ಸುರಿಸಿದ ಸೀತೆಯು ಬಲಹೀನವಾದ ಧ್ವನಿಯಲ್ಲಿ ಉತ್ತರಿಸಿದಳು ಏನು ನೀನು ನನ್ನನ್ನು ಭೇಟಿಯಾಗಿರುವೆ ಎಂದು ರಾಮನಿಗೆ ಮನವರಿಕೆ ಮಾಡಲು ನೀನು ಈ ಮುಂದಿನ ಘಟನೆಯನ್ನು ನಿರೂಪಿಸಬಹುದು ಒಂದು ದಿನ ನಾವು ಚಿತ್ರಕೂಟದಲ್ಲಿ ವಾಸಿಸುತ್ತಿದ್ದಾಗ ನೀರಿನಲ್ಲಿ ಆಟವಾಡಿದ ಬಳಿಕ ರಾಮ ಬಂದು ಒದ್ದೆ ಬಟ್ಟೆಯಲ್ಲೇ ನನ್ನ ತೊಡೆಯ ಮೇಲೆ ಕುಡಿತುಕೊಂಡರು ಆ ಸಮಯದಲ್ಲಿ ನನ್ನ ಮಾಂಸವನ್ನು ತಿನ್ನಬೇಕೆಂದು ಕಾತರಿಸಿದ ಒಂದು ಕಾಗೆಯು ಅಲ್ಲಿಗೆ ಬಂದು ನನ್ನನ್ನು ಕುಕ್ಕಲಾರಂಭಿಸಿತು ಅದನ್ನು ಹೆದರಿಸಿ ಓಡಿಸಲು ಆಶಿಸಿದ ನಾನು ಒಂದು ಕಸದ ಮುದ್ದೆಯನ್ನು ಎತ್ತಿಕೊಂಡೆ ದೃಢ ಸಂಕಲ್ಪಿತವಾಗಿದ್ದ ಕಾಗೆಯು ಅಲ್ಲಿಂದ ಹೋಗದೆ ಅಲ್ಲಿಯೇ ಹತ್ತಿರದಲ್ಲಿ ಅವೆತಿಕೊಂಡಿತು ಕುಪಿತಳಾದ ನಾನು ನನ್ನ ತುಂಡು ಬಟ್ಟೆಯನ್ನು ಹಿಡಿದಿದ್ದ ದಾರವನ್ನು ಆಕಸ್ಮಿಕವಾಗಿ ಎಳೆದೆ ಆ ಬಟ್ಟೆಯು ಜಾರಿ ಬಿದ್ದಾಗ ಉಗ್ರ ಉದ್ರೇಕಗೊಂಡಿದ್ದ ನನ್ನ ಮುಖಭಾವವನ್ನು ಕಂಡ ರಾಮ ಹೃತ್ಪೂರ್ವಕವಾಗಿ ನಕ್ಕರು ಅದೇ ಸಮಯದಲ್ಲಿ ಹಿಂದಿರುಗಿ ಬಂದ ಆ ಕಾಗೆಯು ನನ್ನನ್ನು ಮತ್ತೆ ಕುಕ್ಕಿತು ಆಗ ರಾಮನ ಆಶ್ರಯವನ್ನು ಪಡೆದ ನನ್ನನ್ನು ಅವರು ಸಭಾ ಸಮಾಧಾನ ಪಡಿಸಿದರು ಆಯಾಸಗೊಂಡಿದ್ದ ನಾನು ರಾಮನ ಬಾಹುಗಳಲ್ಲಿ ಕೂಡಲೇ ಮಲಗಿದೆ ಆಗ ರಾಮ ಕೂಡ ನಿದ್ರಿಸಿದರು ಈ ಅವಕಾಶದ ಲಾಭವನ್ನು ಪಡೆದು ತಕ್ಷಣವೇ ಕೆಳಗೆ ಹಾರಿ ಬಂದ ಕಾಗೆಯು ತನ್ನ ಉಗುರುಗಳಿಂದ ನನ್ನ ಸ್ತನಗಳನ್ನು ಪರಿಚಿತು ನನ್ನ ರಕ್ತದ ಹನಿಗಳು ರಾಮನ ಮೇಲೆ ಬಿದ್ದಾಗ ಅವರು ಎಚ್ಚರಗೊಂಡರು ನನ್ನ ಸ್ತನಗಳ ಮೇಲಿನ ಗಾಯಗಳನ್ನು ನೋಡಿ ಕುಪಿತರಾದ ರಾಮ ಅಪರಾಧಿಯನ್ನು ಗುರುತಿಸುವಂತೆ ನನಗೆ ಹೇಳಿದರು ನಾನು ಉತ್ತರಿಸುವ ಮುನ್ನವೇ ರಕ್ತದಿಂದ ತೊಯ್ದಿದ್ದ ಉಗುರುಗಳೊಂದಿಗೆ ಅಲ್ಲಿಯೇ ಹತ್ತಿರದಲ್ಲಿ ಕುಳಿತಿದ್ದ ಕಾಗೆಯನ್ನು ಕಂಡ ಅವರು ಅತ್ಯಂತ ಕೋಪಗೊಂಡು ತಾವು ಕುಳಿತಿದ್ದ ಕುಶ ಕುಶು ಹುಷ ಹಲ್ಲಿನ ಹುಲ್ಲಿನ ಆಸನದಿಂದ ಒಂದು ಹುಲ್ಲು ಕಡ್ಡಿಯನ್ನು ತೆಗೆದುಕೊಂಡು ಬ್ರಹ್ಮಾಸ್ತ್ರದ ಶಕ್ತಿಯಿಂದ ಅದನ್ನು ಅಪಿ ಅಭಿಮಂತ್ರಿಸಿದರು ಆ ಹುಲ್ಲು ಕಡ್ಡಿಯು ಬೆಂಕಿಯಂತೆ ಉರಿಯಲಾರಂಭಿಸಿದಾಗ ರಾಮ ಅದನ್ನು ಕಾಗೆಯ ಕಡೆಗೆ ಎಸೆದರು ಕಾಗೆಯು ಆಕಾಶಕ್ಕೆ ಹರಿದಾಗ ಆ ಕುಶದ ಅಸ್ತ್ರವೂ ಅದನ್ನು ಹಿಂಬಾಲಿಸಿತು ಆಗ ಕಾಗೆಯ ರೂಪವನ್ನು ತಾಳಿದ್ದ ಇಂದ್ರನ ಪುತ್ರನು ಆ ಆಶ್ರಯಕ್ಕಾಗಿ ವಿಶ್ವದಾದ್ಯಂತ ಅಲೆರಾಡಿದ ಜಯಂತ ಆದರೆ ಅವನ ತಂದೆಗೂ ಅವನಿಗೆ ಸಹಾಯ ಮಾಡಲಾಗಲಿಲ್ಲ ಕೊನೆಗೆ ಕಾಗೆಯು ಬಂದು ರಾಮನಿಗೆ ಶರಣಾದಾಗ ಕರುಣೆ ತೋರಿದ ರಾಮನು ಆ ನಿಸ್ತೇಜವಾಗಿದ್ದ ಹಾಗೂ ಬಳಲಿದ್ದ ಪಕ್ಷಿಯನ್ನು ಕ್ಷಮಿಸಿ ಈ ಬ್ರಹ್ಮಾಸ್ತ್ರವು ಫಲ ಕೊಡದೇ ಇರಲಾರದು ಆದ್ದರಿಂದ ಇದು ಹೋಗಿ ಎಲ್ಲಾದರೂ ಬೀಳುವಂತೆ ಇದನ್ನು ನಿರ್ದೇಶಿಸಬೇಕಾಗುವುದು ಎಂದನು ಇದನ್ನು ಹೇಳಿದ ರಾಮನು ಕಾಗೆಯ ಬಳ ಬಲಗಣ್ಣನ್ನು ನಾಶ ಮಾಡುವಂತೆ ಅಸ್ತ್ರಕ್ಕೆ ನಿರ್ದೇಶಿಸಿದನು ತದನಂತರ ತನ್ನ ನಮಸ್ಕಾರಗಳನ್ನು ಅರ್ಪಿಸಿದ ಇಂದನ ಪುತ್ರನು ಅಲ್ಲಿಂದ ಹೊರಟು ಹೋದನು ನಾನು ರಾಮನ ಜೊತೆ ಕಳೆದ ಸಮಯವನ್ನು ಹೀಗೆ ವಿವರಿಸಿದ ಸೀತೆಯು ದುಃಖಪರವಶಳಾದಳು ನಂತರ ಅಳುತ್ತಿದ್ದ ಅವಳು ಹೇ ಹನುಮಂತನೇ ಹಿಂದೆ ಒಂದು ಕ್ಷುಲ್ಲಕ ಕಾಗೆಯ ಮೇಲೆ ಬ್ರಹ್ಮಾಸ್ತ್ರವನ್ನು ಪ್ರಯೋಗಿಸಿದ ರಾಮನು ರಾವಣನ ಮೇಲೆ ಈಗೇಕೆ ದಾಳಿ ಮಾಡುತ್ತಿಲ್ಲ ರಾಮನಿಗೆ ನನ್ನ ಮೇಲೆ ಪ್ರೀತಿ ಉಳಿದಿಲ್ಲವೇ ಇಂದಿನ ಯಾವುದೋ ಜನ್ಮದಲ್ಲಿ ನಾನು ಒಂದು ಅಕ್ಷಮ್ಯ ಅಪರಾಧವನ್ನು ಮಾಡಿರಬೇಕು ಆದ್ದರಿಂದಲೇ ಅವರು ನನಗೆ ನನ್ನನ್ನು ಹೀಗೆ ನಿರ್ಲಕ್ಷಿಸುತ್ತಿರಬೇಕು ಎಂದಳು ನಿರಾಶಳಾಗಿದ್ದ ಸೀತೆಯನ್ನು ಹುರಿದುಂಬಿಸಲು ಆಶಿಸಿದ ಹನುಮಂತನು ನಿನ್ನಿಂದ ದೂರವಾಗಿರುವ ರಾಮನು ಅತಿಯಾದ ವಿರ ವೇದನೆಯನ್ನು ಅನುಭವಿಸುತ್ತಿದ್ದು ದುಃಖದ ಸಾಗರದಲ್ಲಿ ಮುಳುಗಿರುವನು ಈಗ ರಾಮನಿಗೆ ತೋರಿಸಲು ಬೇಕಾಗಿರೋ ಯಾವುದಾದರೂ ಕುರುಹನ್ನು ನೀಡು ಎಂದನು ನಿಟ್ಟಿಸಿರು ಬಿಟ್ಟ ಸೀತೆಯು ನಾನು ಬಿಡುಗಡೆಯಾಗಬಹುದೆಂಬ ಅಲ್ಪ ನಂಬಿಕೆಯು ನನಗೀಗ ಬರುತ್ತಿದೆ ರಾಮನು ಇಲ್ಲಿಗೆ ಬೇಗನೆ ಬರುವ ಹಾಗೆ ನೀನು ಹೇಗಾದರೂ ಒತ್ತಾಯ ಮಾಡಬೇಕು ಅವರಿಂದ ಇನ್ನೂ ಒಂದು ಮಾಸ ದೂರವಿರಬೇಕಾದರೆ ಆ ವೇದನೆಯಿಂದ ನಾನು ಖಂಡಿತವಾಗಿ ಮೃತಳಾಗವೆ ಎಂದಳು ತಾನು ತಲೆಯನ್ನು ಶೃಂಗಿಸಿಕೊಳ್ಳಲು ಹಿಂದೆ ಉಪಯೋಗಿಸುತ್ತಿದ್ದ ಒಂದು ಪ್ರಕಾಶಮಾನವಾದ ರತ್ನಾಭರಣವನ್ನು ತನ್ನ ಬಟ್ಟೆಯಿಂದ ಹೊರತೆಗೆದು ಅದನ್ನು ಹನುಮಂತನಿಗೆ ಕೊಟ್ಟ ಸೀತೆಯು ರಾಮ ಮತ್ತು ಅವರ ತಂದೆಯವರ ಉಪಸ್ಥಿತಿಯಲ್ಲಿ ಪ್ರದ ಪರದಕ್ಷಿಣೆಯ ಒಂದು ಉಡುಗೊರೆಯಾಗಿ ನನ್ನ ತಾಯಿ ನನಗೆ ಕೊಟ್ಟಿದ್ದ ಈ ಆಭರಣವನ್ನು ನೋಡುವ ರಾಮನು ಮೂರು ವ್ಯಕ್ತಿಗಳನ್ನು ನೆನಪಿಸಿಕೊಳ್ಳುವರು ಈ ಹನುಮಂತನೆ ಬೇಗನೆ ಹಿಂದಿರುಗಿ ಹೋಗು ಮತ್ತು ಸಹಿಸಲಾಸಾಧ್ಯವಾಗಿರುವ ನನ್ನ ಈ ನೋವನ್ನು ಕೂಡಲೇ ಮುಕ್ತಗೊಳಿಸುವಂತೆ ರಾಮನನ್ನು ಒತ್ತಾಯಿಸುವ ಎಂದಳು ನಂತರ ಸೀತೆಗೆ ಸೀತೆಗೆ ಪ್ರದಕ್ಷಿಣೆ ಬಂದ ಹನುಮಂತನು ಹೊರಡಲು ಸಿದ್ಧನಾದಾಗ ಆ ಅಳುತ್ತಿದ್ದ ಸೀತೆಯು ಗದ್ಗದಿತ ಧ್ವನಿಯಲ್ಲಿ ನನ್ನನ್ನು ಶೀಘ್ರವಾಗಿ ಕಾಪಾಡಲು ರಾಮನನ್ನು ಒತ್ತಾಯಿಸುವ ಎಂದಳು ಹನುಮಂತನು ಉತ್ತರಿಸಿದನು ತಾಯಿ ಚಿಂತಿಸದಿರು ರಾವಣನನ್ನು ಹಾಗೂ ರಾಕ್ಷಸರನ್ನು ಸಂಹರಿಸಲು ಬರುವ ರಾಮ ಲಕ್ಷ್ಮಣ ಹಾಗೂ ಎಲ್ಲಾ ವೀರ ಕಪಿಗಳನ್ನು ನೀನು ಅತಿ ಶೀಘ್ರದಲ್ಲೇ ನೋಡುವೆ ಆಗ ಸೀತೆಯು ಹೀಗೆ ಬೇಡಿಕೊಂಡಳು ಹನುಮಂತ ದಯವಿಟ್ಟು ಇನ್ನೊಂದು ದಿನ ಇಲ್ಲಿಯೇ ಇರು ನಿನ್ನ ಜೊತೆಗೆ ಸಮಯ ಕಳೆದಿದ್ದರಿಂದ ನಾನು ಈ ಅಸ ಸಹಿಸಲಸಾಧ್ಯವಾಗಿರುವ ನೋವಿನಿಂದ ಸ್ವಲ್ಪ ಮಟ್ಟಿಗೆ ಸಮಾಧಾನ ಪಡೆದಿರುವೆ ಅಯ್ಯೋ ನಾನು ನನ್ನ ಆಸೆಗಳನ್ನು ಏಕೆ ಹೆಚ್ಚಿಸಿಕೊಳ್ಳುತ್ತಿರುವೆ ಕಪಿಗಳು ಈ ವಾ ಮಹಾಸಾಗರವನ್ನು ದಾಟುವುದಾದರೂ ಎಂತು ಗರುಡ ವಾಯು ಮತ್ತು ನಿನ್ನನ್ನು ಬಿಟ್ಟರೆ ರಾಮ ಲಕ್ಷ್ಮಣರಿಗೂ ಇದು ಸಾಧ್ಯವಿಲ್ಲವೆಂದು ನನಗನಿಸುತ್ತದೆ ಹನುಮಂತ ನೀನೊಬ್ಬನೇ ನನ್ನನ್ನು ಕಾಪಾಡಬಲ್ಲೆ ಎಂದು ನನಗೆ ತಿಳಿದಿದೆ ಆದಾಗ್ಯೂ ರಾಮನು ಎಲ್ಲಾ ರಾಕ್ಷಸರನ್ನು ಸಮ್ಮರಿಸುವಂತೆ ಮತ್ತು ನನ್ನನ್ನು ಕಾಪಾಡುವಂತೆ ರಾಮನನ್ನು ನೀನು ಸಮರ್ಥಗೊಳಿಸಬೇಕೆಂದು ನಾನು ನಿನ್ನಲ್ಲಿ ಕೋರುತ್ತೇನೆ ಇದರಿಂದ ಅವರ ಮಹತ್ವದ ಗೌರವವು ಶಾಶ್ವತವಾಗಿ ವೃದ್ಧಿಯಾಗುವುದು ಹನುಮಂತನು ಉತ್ತರಿಸಿದನು ಸುಗ್ರೀವಿನ ನಯ ಸೈನ್ಯದಲ್ಲಿರುವ ಎಲ್ಲಾ ಕೋತಿಗಳು ನನಗೆ ಸರಿಸಮಾನರು ಅಥವಾ ನನಗಿಂತ ಉತ್ತಮರು ಖಂಡಿತವಾಗಿಯೂ ಅವರೆಲ್ಲರೂ ಲಂಕೆಯನ್ನು ಸರಾಗವಾಗಿ ತಲುಪಬಲ್ಲರು ಕೇವಲ ನನ್ನಂತಹ ಕಡಿಮೆ ದರ್ಜೆಯವರನ್ನು ಮಾತ್ರ ಅಲ್ಪ ಕಾರ್ಯಗಳನ್ನು ಮಾಡಲು ಕಳಿಸಲಾಗುತ್ತದೆ ನಿನ್ನ ಸಹೋದರ ಸಹೋ ಸಂದೇಹವನ್ನು ದಯವಿಟ್ಟು ಬಿಡು ಅವಶ್ಯಕತೆ ಬಂದರೆ ನಾನು ರಾಮ ರಾಮ ಲಕ್ಷ್ಮಣನನ್ನು ನನ್ನ ಬೆನ್ನಿನ ಮೇಲೆ ಹೊತ್ತುಕೊಂಡು ಈ ಸಾಗರವನ್ನು ದಾಟಬಲ್ಲೆ ಬಳಿಕ ಸೀತೆ ಉತ್ತರಿಸಿದಳು ಹೇ ಹನುಮಂತನೇ ಅತ್ಯಂತ ಶೀಘ್ರವಾಗಿ ನನ್ನನ್ನು ಕಾಪಾಡುವಂತೆ ನೀನು ಕಾರ್ಯವೆಸಗಬೇಕು ಇಂತಹ ಪರಿಸ್ಥಿತಿಗಳ ಮಧ್ಯೆ ನಾನು ಎಷ್ಟು ಕಾಲ ಜೀವಿಸಬಲ್ಲೆ ಎಂಬುದು ನನಗೆ ತಿಳಿಯದು ನಾನು ರಾಮನಿಗಾಗಿ ಇನ್ನೊಂದು ಸಂದೇಶವನ್ನು ನೀಡಲು ಇಚ್ಛಿಸುತ್ತೇನೆ ನನ್ನ ಅಲಂಕಾರಗಳು ಸವೆದು ಹೋಗಿದ್ದಾಗ ಅವರು ನನ್ನ ಕೆನ್ನೆಗಳಿಗೆ ಕೆಂಪು ಧಾತುವಿನಿಂದ ಬಣ್ಣ ಹಚ್ಚಿದ ಸಂದರ್ಭವನ್ನು ಅವರಿಗೆ ನೆನಪಿಸು ಹನುಮಂತನು ಹೊರಡಲು ಸಿದ್ಧನಾದಾಗ ಶೀಘ್ರದಲ್ಲೇ ಅವಳನ್ನು ರಕ್ಷಿಸಬೇಕೆಂದು ಸೀತೆಯ ಹನುಮಂತನಲ್ಲಿ ಮತ್ತೆ ಮತ್ತೆ ಮೊರೆ ಇಟ್ಟಳು ಬಳಿಕ ಹನುಮಂತನು ಹೀಗೆ ಯೋಚಿಸಿದನು ರಾಕ್ಷಸರ ನಿಜವಾದ ಶಕ್ತಿಯನ್ನು ತಿಳಿದುಕೊಳ್ಳದೆ ನನ್ನ ಗುರಿಯು ಸಂಪೂರ್ಣವಾಗಲಾರದು ಆದ್ದರಿಂದ ರಾವಣನಿಗೆ ಆನಂದವನ್ನು ನೀಡುವ ಈ ಅಶೋಕವನವನ್ನು ಹಾಳು ಮಾಡಿ ನಾನು ಅವನ ಕೋಪವನ್ನು ಕೆರಳಿಸುತ್ತೇನೆ ರಾವಣನ ಸೈನ್ಯವು ನನ್ನ ಮೇಲೆ ದಾಳಿ ಮಾಡಿದಾಗ ಅದನ್ನು ನಾಶ ನಾಶ ಮಾಡಿದ ಬಳಿಕವೇ ನಾನು ರಾಮನಲ್ಲಿಗೆ ಹಿಂದಿರುಗುವೆ ತದನಂತರ ಅಶೋಕವನದ ವೃಕ್ಷಗಳನ್ನು ಬಡಿದು ಕೆಳಗೆ ಬೀಳಿಸಿದ ಹನುಮಂತನು ಅವುಗಳನ್ನು ಬುಡ ಸಮೇತವಾಗಿ ಕೀಳಲಾರಂಭಿಸಿ ಕೊಳಗಳನ್ನು ಕಲುಕಿದನು ಮತ್ತು ಪರ್ವತ ಶಿಖರಗಳನ್ನು ಪುಡಿಗಟ್ಟಿದನು ಆ ವನವನ್ನು ಕಾರ್ಯತಃ ಸಂಪೂರ್ಣವಾಗಿ ಹಾಳು ಮಾಡಿದ ಬಳಿಕ ಅವನು ಅದರ ಪ್ರವೇಶದ್ವಾರದ ಮುಂದೆ ನಿಂತನು ಮೃಗ ಪಕ್ಷಿಗಳ ಭಯಭೀತ ಕೂಕುಗಳನ್ನು ಹಾಗೂ ಹನುಮಂತನ ಕ್ರೋಧಾವೇಶದ ಎಗರಾಟದ ಶಬ್ದಗಳನ್ನು ಕೇಳಿದ ರಾಕ್ಷಸಿ ಕಾವಲುಗಾರರು ಗಾಬರಿಗೊಂಡು ಎದ್ದರು ವನದ ದ್ವಾರದ ಬಳಿ ನಿಂತಿದ್ದ ಹನುಮಂತನ ಬೃಹದಾಕಾರದ ರೂಪವನ್ನು ನೋಡಿದ ಅವರು ವಿಪರೀತವಾಗಿ ಭಯಗೊಂಡರು ಸೀತೆಯನ್ನು ಸುತ್ತುವರೆದ ರಾಕ್ಷಸಿಯರು ಜೀವಿ ಯಾರು ನೀನು ಮತ್ತು ಅವನು ಯಾವುದರ ಬಗ್ಗೆ ಮಾತನಾಡುತ್ತಿದ್ದೀರಿ ಎಂಬುದಾಗಿ ಕೇಳಿದರು ಹನುಮಂತನು ಯಾರೆಂದು ತಿಳಿಸಲು ನಿರಾಕರಿಸಿದ ಸೀತೆಯು ಅವನೊಬ್ಬ ಭಯಾನಕ ರಾಕ್ಷಸನಿರಬೇಕು ನೀವೆಲ್ಲರೂ ರಾಕ್ಷಸರಾಗಿರುವುದರಿಂದ ಅವನ ಬಗ್ಗೆ ನಿಮಗೇ ತಿಳಿದಿರಬೇಕೆ ಹೊರತು ನನಗಲ್ಲ ಅವನ ಬೃಹತ್ತಾದ ಮತ್ತು ಭಯಾನಕ ರೂಪವನ್ನು ಕೊಂಡು ನಾನು ಕೂಡ ಭಯಭೀತಳಾಗಿದ್ದೇನೆ ಎಂದಳು ಸೀತನು ಕಾ ಸೀತೆಯನ್ನು ಕಾವಲು ಕಾವಲು ಕಾಯಲೆಂದು ಕೆಳ ರಾಕ್ಷಸರಿ ಉಳಿದಾಗ ರಾವಣನಿಗೆ ಆ ವರದಿಯನ್ನು ತಿಳಿಸಬೇಕೆಂದು ಹೋದ ಇನ್ನಿತರರು ರಾಜನಿಗೆ ಗೌರವದಿಂದ ತಲೆಬಾಗಿ ಒಂದು ಅತಿ ದೊಡ್ಡ ಶಕ್ತಿಶಾಲಿ ಕೋತಿಯು ಅಶೋಕವನಕ್ಕೆ ಬಂದಿದೆ ಸೀತ ಸೀತೆಯೊಡನೆ ಮಾತನಾಡಿದ ಬಳಿಕ ಆ ಕೋತಿಯು ಅವಳು ಶ್ವಾಸಿಸುತ್ತಿದ್ದ ಚಿಕ್ಕ ಪ್ರದೇಶವನ್ನು ಹೊರತುಪಡಿಸಿ ಇಡೀ ಅಶೋಕವನವನ್ನೇ ನಾಶ ಮಾಡಿದೆ ನಾವು ಸೀತೆಯನ್ನು ಕೇಳಿದಾಗ ಅದರ ಬಗ್ಗೆ ಏನೂ ತಿಳಿದಿಲ್ಲವೆಂದು ಅವಳು ಹೇಳಿದಳು ಎಂದರು ಕುಪಿತರಾದ ರಾವಣನು ಎಂಟೆಂಬತ್ ಸಾವಿರ ಭಯಾನಕ ರಾಕ್ಷಸರನ್ನು ಹನುಮಂತನನ್ನು ಬಂಧಿಸಲು ಹೊಸ ಕೂಡಲೇ ಕಳುಹಿಸಿದನು ಆಯುಧಗಳನ್ನು ಬೀಸುತ್ತಾ ಹ್ಮ್ ಅವನ ಮುಂದೆ ಬಂದ ಸೈನ್ಯವನ್ನು ಕಂಡ ಹನುಮಂತನು ತನ್ನ ದೇಹವನ್ನು ಇನ್ನೂ ವಿಸ್ತರಿಸಿಕೊಂಡನು ಮತ್ತು ತನ್ನ ಬಾಲವನ್ನು ಆವೇಶದಿಂದ ಬೀಸಲಾರಂಭಿಸಿದನು ಅವನು ಎಷ್ಟು ಜೋರಾಗಿ ಶಬ್ದ ಮಾಡಿದನೆಂದರೆ ಆ ಶಬ್ದವು ಲಂಕೆಯ ಎಲ್ಲೆಡೆಯಲ್ಲೂ ಪ್ರತಿಧ್ವನಿಸಿತು ನಂತರ ಹನುಮಂತನು ಸವಾಲೆಸಿದನು ಭಗವಾನ್ ರಾಮನ ಸೇವಕನಾಗಿರುವ ನಾನು ಬಯಸಿದರೆ ಸಾವಿರ ರಾವಣರನ್ನು ಸಮ್ಮ ಸಂಹರಿಸಬಲ್ಲೆ ಹನುಮಂತನು ಘಾ ಬರಿಪಡಿಸುವಂತೆ ಗರ್ಜಿಸಿದಾಗ ರಾಕ್ಷಸರು ಹೆದರಿಕೆಯಿಂದ ಸ್ತಬ್ಧರಾದರು ಆದರೂ ಅವನನ್ನು ಎಲ್ಲಾ ಕಡೆಯಿಂದಲೂ ಆಕ್ರಮಿಸಲಾರಂಭಿಸಿದರು ದ್ವಾರದ ಬಳಿ ಬಿದ್ದಿದ್ದ ಒಂದು ಕಬ್ಬಿಣದ ಸರಳವನ್ನು ಸರಳನ್ನು ತೆಗೆದುಕೊಂಡು ತೆಗೆದುಕೊಂಡ ಹನುಮಂತನು ಗಾಳಿಯಲ್ಲಿ ಹಾರಾಡುತ್ತಲೇ ಆ ಸಂಪೂರ್ಣ ರಾಕ್ಷಸ ಸೈನ್ಯವನ್ನು ಸಂಹರಿಸಿದನು ಉಳಿದ ಕೆಲವರು ರಾಕ್ಷಸರ ಸಾಮೂಹಿಕ ಸಂಹಾರದ ಬಗ್ಗೆ ರಾವಣನಿಗೆ ತಿಳಿಸಲು ಓಡಿದರು ಈ ಸಮಾಚಾರವನ್ನು ಕೇಳಿದಾಕ್ಷಣ ರಾವಣನ ಕಣ್ಣುಗಳು ಕೋಪದಿಂದ ಕೆರಳಿದವು ನಂತರ ಅವನು ಪ್ರಹಸ್ತನ ಅತಿಶಿ ಶಕ್ತಿಶಾಲಿ ಪುತ್ರನಾದ ಜಂಬುಮಲಿಗೆ ಹನುಮಂತನೊಡನೆ ಯುದ್ಧ ಮಾಡುವಂತೆ ಆದೇಶಿಸಿದನು ಅದೇ ಸಮಯದಲ್ಲಿ ಅಶೋಕವನದಲ್ಲಿದ್ದ ರಾಕ್ಷಸರ ಕ್ಷೇತ್ರಪಾಲ ದೇವತೆಯ ಅತಿ ದೊಡ್ಡ ದೇವಸ್ಥಾನವೊಂದನ್ನು ಹನುಮಂತನು ನಾಶ ಮಾಡಲಾರಂಭಿಸಿದನು ಬೃಹತಾಕಾರದ ಪರ್ವತ ಪರ್ವತದಂತಿದ್ದ ಆ ಮಂದಿರದ ಮೇಲೆ ಏರಿದ ಹನುಮಂತನು ತನ್ನ ಊರುಗಳಿಂದ ಅದನ್ನು ಹರಿದು ಪುಡಿಪುಡಿ ಮಾಡಿದನು ಆಗ ಉಂಟಾದ ಶಬ್ದವು ಲಂಕೆ ಎಲ್ಲೆಡೆಯಲ್ಲೂ ಪ್ರತಿಧ್ವನಿಸಿತು ನಂತರ ಹನುಮಂತನು ಕೂಗಿ ಹೀಗೆ ಹೇಳಿದನು ರಾಮ ಲಕ್ಷ್ಮಣರಿಗೆ ಜಯವಾಗಲಿ ನನ್ನ ಹೆಸರು ಹನುಮಂತ ಮತ್ತು ನಾನು ರಾಕ್ಷಸರ ಕಣ್ಣೆದುರಿಗೆ ಲಂಕೆಯ ಸರ್ವನಾಶ ಮಾಡುವೆನು ಹನುಮಂತನ ಧ್ವನಿಯು ಅವರ ಹೃದಯಗಳಲ್ಲಿ ಭಯಭೀತಿಯನ್ನು ಹುಟ್ಟಿಸಿದರೂ ಕೂಡ ತಮ್ಮ ವಸ್ ವನದ ನೂರು ಕಾವಲುಗಾರರು ಅವನನ್ನು ಸುತ್ತುವರಿದರು ಕುಪಿತನಾಗಿ ದೇವಾಲಯದ ಕಂಬವೊಂದನ್ನು ಕಿತ್ತ ಹನುಮಂತನು ಒಂದು ಭಯಾನಕವಾದ ರೂಪವನ್ನು ತಾಳಿ ಆ ಕಂಬವನ್ನು ಗಿರಿಗಿರನೆಯೇ ತಿರುಗಿಸಿದನು ಆಗ ಇತರ ಕಂಬಗಳಿಗೆ ತಾಗಿದ ಆ ಕಂಬವು ಬೆಂಕಿಯನ್ನು ಉತ್ಪತ್ತಿ ಮಾಡಿತು ಜ್ವಲಿಸುತ್ತಿದ್ದ ಕಂಬದಿಂದ ಎಲ್ಲಾ ಕಾವಲುಗಾರರು ಹತರಾದಾಗ ಆ ಸಂಪೂರ್ಣ ಮಂದಿರವು ಬೆಂಕಿಯಲ್ಲಿ ಮುಳುಗಿತು ಆಗ ಹನುಮಂತನು ರಾಮ ಲಕ್ಷ್ಮಣ ಹಾಗೂ ವಾನರಿಗೆ ಜಯವಾಗಲಿ ಎಂದು ಮತ್ತೆ ಮತ್ತೆ ಕೂಗಿ ಹೇಳಿದನು ನಂತರ ಕತ್ತೆಗಳಿಂದ ಎಲೆಯಲ್ಪಡುತ್ತಿದ್ದ ರಥದಲ್ಲಿ ಚಲಿಸಿದ ಜಂಬುಮಾಲಿಯು ರಣರಂಗದಲ್ಲಿ ಕಾಣಿಸಿಕೊಂಡನು ಅವನ ಬಿಲ್ಲಿನ ಹೆದೆಯ ಜೇಂಕಾರವು ಆಕಾಶದ ಆಶ್ಚರ್ಯಕರವಾದ ಕಂಪನವನ್ನು ಉಂಟುಮಾಡಿತು ಸಮಯವನ್ನು ವ್ಯರ್ಥ ಮಾಡದಿದ್ದ ಜಂಬುಮಲಿಯು ಬಾಣವೊಂದನ್ನು ಹನುಮಂತನ ಬಾಯಿಗೆ ಹೊಡೆದನು ಮತ್ತು ಇನ್ನೂ ಹತ್ತು ಬಾಣಗಳನ್ನು ಅವನ ಬಾಹುಗೆ ಬಾಹುಗಳಿಗೆ ಹೊಡೆದನು ತನ್ನ ಮುಖವೆಲ್ಲ ರಕ್ತಮಯವಾದಾಗ ಕುಪಿತನಾದ ಹನುಮಂತನು ಒಂದು ದೊಡ್ಡ ಬಂಡೆಯನ್ನು ತೆಗೆದುಕೊಂಡನು ಮತ್ತು ಅದನ್ನು ಬಹಳ ಜೋರಾಗಿ ಜಂಬುಮಲಿಯೆಡೆಗೆ ಎಸೆದನು ಆಗ ಜಂಬುಮಲಿಯು ಅದನ್ನು ಹತ್ತು ಬಾಣಗಳಿಂದ ತುಂಡರಿಸಿದನು ಬಳಿಕ ಒಂದು ದೊಡ್ಡ ಮರವನ್ನು ಬುಡ ಸಮೇತವಾಗಿ ಕಿತ್ತ ಹನುಮಂತನು ಅದನ್ನು ಸುತ್ತಲೂ ತಿರುಗಿಸಲಾರಂಭಿಸಿದನು ಆ ಮರವು ಹನುಮಂತನ ಕೈಗಳನ್ನು ಬಿಡುವ ಮುನ್ನವೇ ನಾಲ್ಕು ಬಾಣಗಳನ್ನು ಪ್ರಯೋಗಿಸಿದ ದಂಬುಮಲಿಯು ಅದನ್ನು ಸುಲಭವಾಗಿ ಕತ್ತರಿಸಿ ಹಾಕಿದನು ಐದು ಬಾಣಗಳಿಂದ ಹನುಮಂತನ ಬಾವುಗಳನ್ನು ಛೇತಿಸಿದನು ಹಾಗೂ ಇನ್ನೂ ಹತ್ತು ಬಾಣಗಳಿಂದ ಮತ್ತು ಒಂದು ಈಟಿಯಿಂದ ಅವನ ಎದೆಯನ್ನು ಛೇದಿಸಿದನು ನಿರ್ಭಯನಾಗುಳಿತ ಆ ಮಹಾ ಕವಿಯೋಧನು ಒಂದು ಕಬ್ಬಿಣದ ಸರಳನ್ನು ಎತ್ತಿಕೊಂಡು ಅದನ್ನು ಬಲವಾಗಿ ತಿರುಗಿಸಿ ಜಂಬುಮಲಿಯ ಎದೆಯ ಮೇಲೆ ಜಜ್ಜಿದನು ಆ ಕಂಬಿ ಕಬ್ಬಿಣದ ಸರಳು ರಾಕ್ಷಸನಿಗೆ ಎಷ್ಟು ತೀವ್ರವಾಗಿ ಬಡಿಯಿತೆಂದರೆ ಅವನ ತಲೆ ಮತ್ತು ಕಾಲುಗಳನ್ನು ರಥವನ್ನು ಹಾಗೂ ರಥವನ್ನು ಎಳೆಯುತ್ತಿದ್ದ ಕತ್ತೆಗಳನ್ನು ಒಂದ ಒಂದರಿಂದ ಇನ್ನೊಂದನ್ನು ಗುರುತಿಸಲಾಗಲಿಲ್ಲ ಆ ರೀತಿ ಜಜ್ಜ್ ಹೋಯ್ತು ಜಜ್ಜೋದು ಜಂಬುಮಲಿಯ ಮರಣದ ವಾರ್ತೆಯನ್ನು ಕೇಳಿದ ರಾವಣನು ಇನ್ನಷ್ಟು ಕುಪಿತನಾದನು ಮತ್ತು ತನ್ನ ಮುಖ್ಯಮಂತ್ರಿಯ ಏಳು ಪುತ್ರರು ಒಂದು ದೊಡ್ಡ ಸೈನ್ಯದೊಂದಿಗೆ ಹನುಮಂತನ ಮೇಲೆ ದಾಳಿ ಮಾಡಬೇಕೆಂದು ಆಜ್ಞಾಪಿಸಿದನು ನಂತರ ರಥಗಳಲ್ಲಿ ಅಶೋಕವನವನ್ನು ತಲುಪಿದ ರಾಕ್ಷಸರು ಆ ವನದ ದ್ವಾರದ ಮೇಲೆ ಕುಳಿತಿದ್ದ ಹನುಮಂತನನ್ನು ಕಂಡರು ರಾಕ್ಷಸರು ಅದೆಷ್ಟು ಬಾಣಗಳ ಮಳೆಗರೆಯಲಾರಂಭಿಸಿದರೆಂದರೆ ಹನುಮಂತನು ಅವರಿಗೆ ಒಮ್ಮೆಲೇ ಕಾಣದಾದನು ಆಕಾಶಕ್ಕೆ ಜಿಗಿದ ಹನುಮಂತನು ಅವರ ಆಕ್ರಮಣದಿಂದ ತಪ್ಪಿಸಿಕೊಂಡು ಜೋರಾಗಿ ಗರ್ಜಿಸುತ್ತಾ ಅವರ ಮೇಲೆ ಪ್ರಹಾರ ಮಾಡಿದನು ಕೆಲವೇ ಕ್ಷಣಗಳಲ್ಲಿ ಅಸಂಖ್ಯಾತ ರಾಕ್ಷಸರನ್ನು ತನ್ನ ಕೈಕಾಲುಗಳಿಂದ ಹಿಡ ಹೊಡೆದು ಬಿಡಿಸಿದ ಹನುಮಂತನು ಇತರರನ್ನು ತನ್ನ ನಖಗಳಿಂದ ಹರಿದು ತುಂಡರಿಸಿದನು ಇತರರು ಹನುಮಂತನ ಎದೆ ಮತ್ತು ತೊಡೆಗಳ ಒತ್ತಡದಿಂದ ಹಿಸುಕಿ ಹೋದರು ಇನ್ನು ಕೆಲವರು ಹನುಮಂತನ ಗರ್ಜನೆ ಶಬ್ದದಿಂದ ಭಯಗೊಂಡು ಸ್ತಬ್ಧರಾಗಿ ನೆಲದ ಮೇಲೆ ಬಿದ್ದರು ಮುಖ್ಯಮಂತ್ರಿಯ ಏಳು ಪುತ್ರರ ಸಂಹಾರದ ಸಂಹಾರವಾದ ಬಳಿಕ ಉಳಿದಿದ್ದ ಸೈನಿಕರು ಭಯಗೊಂಡು ಕಾಲ್ಕಿತ್ತರು ಆಗ ಕಮಾನು ದ್ವಾರದ ಮೇಲೆ ಮರಳಿ ಕುಳಿತ ಹನುಮಂತನು ಮುಂದಿನ ಯುದ್ಧಕ್ಕಾಗಿ ಕಾಯತೊಡಗಿದನು ನಂತರ ಐದು ಪ್ರಮುಖ ಸೇನಾಪತಿಗಳನ್ನು ಒಂದು ದೊಡ್ಡ ಸೈನ್ಯದೊಂದಿಗೆ ಕಳುಹಿಸಿದ ರಾವಣನು ನೀವು ಈ ಹನುಮ ಹನುಮಂತನನ್ನು ಬಂಧಿಸಬೇಕೆಂದು ನಾನು ಬಯಸುತ್ತೇನೆ ಅವನು ಒಂದು ಸಾಮಾನ್ಯ ಕಪಿಯಲ್ಲವಾಗಿದ್ದು ಅಲೌಕಿಕ ಶಕ್ತಿಯುಳ್ಳವನಾಗಿರಬೇಕು ಎಂದನು ತನಂತರ ರಾಕ್ಷಸ ಸೈನ್ಯವು ಹನುಮಂತ ಹನುಮಂತನನ್ನು ಎಲ್ಲಾ ಕಡೆಯಿಂದಲೂ ಆಕ್ರಮಿಸಿತು ದುರ್ಧರ ಎಂಬ ಸೇನಾಪತಿಯು ಐದು ಬಾಣಗಳನ್ನು ಪ್ರಯೋಗಿಸಿದಾಗ ಅವು ಹನುಮಂತನ ಹಣೆಯನ್ನು ಛೇದಿಸಿದವು ಇದು ಹನುಮಂತನನ್ನು ಕುಪಿತನನ್ನಾಗಿಸಿದಾಗ ಅವನು ತನ್ನ ದೇಹವನ್ನು ಬೃಹ ಬೃಹದಾಕಾರವಾಗಿ ವಿಸ್ತರಿಸಿಕೊಂಡನು ನಂತರ ಆಕಾಶಕ್ಕೆ ಹಾರಿ ಪರ್ವತವನ್ನು ಘಾತಿಸುವ ತೆರದಲ್ಲಿ ಅವನು ದುರ್ಧರನ ರಥದ ಮೇಲೆ ಎದಗಿದಾಗ ಅವನ ದೇಹದ ಖಾತಿಯಿಂದಾಗಿ ಆ ರಥವು ನುಚ್ಚು ನೂರಾಯಿತು ಹಾಗೂ ತನ್ನ ಕುದುರೆಗಳೊಡನೆ ಅವನೂ ಜರ್ಜಿರತನಾಗಿ ಸಾವನ್ನಪ್ಪಿದನು ತಮ್ಮ ಜೊತೆಗಾರನ ವಿನಾಶದಿಂದ ಸಿಟ್ಟಿಗೆದ್ದ ವಿರೂಪಾಕ್ಷ ಮತ್ತು ಯು ಯುಪಕ್ಷ ಎಂಬ ಇಬ್ಬರು ರಾಕ್ಷಸ ಮುಖಂಡರು ಗಾಳಿಯಲ್ಲಿ ಕೂಡಲೇ ಹಾರಿ ತಮ್ಮ ಗದೆಗಳಿಂದ ಹನುಮಂತನ ಎದೆಗೆ ಹೊಡೆದರು ನಿರ್ಭೀತಿಯಿಂದ ನೆಲಕ್ಕೆ ಹಾರಿದ ಹನುಮಂತನು ಒಂದು ಎತ್ತರವಾದ ಮರವನ್ನು ಬುಡಸಮೇತ ಕಿತ್ತು ಆ ಇಬ್ಬರು ಸೇನಾಧಿಪತಿಗಳನ್ನು ಸಾಯುವಂತೆ ಹೊಡೆದನು ಆಗ ಪ್ರಗಸ ಮತ್ತು ಭಸಕರ್ಣ ಎಂಬ ಉಳಿದಿದ್ದ ಇಬ್ಬರು ರಾಕ್ಷಸ ಸೇನಾಪತಿಗಳು ಹನುಮಂತನ ಮುಂದೆ ಬಂದು ಈಟಿ ಮತ್ತು ಬಾಣಗಳಿಂದ ಅವನನ್ನು ಛೇದಿಸಿ ಅವನ ದೇಹವು ರಕ್ತಮಯವಾಗುವಂತೆ ಮಾಡಿದರು ಕುಪಿತನಾದ ಹನುಮಂತನು ಒಂದು ಪರ್ವತದ ಶಿಖರವನ್ನು ಕೂಡಲೇ ಮುರಿದು ಆ ಇಬ್ಬರು ರಾಕ್ಷಸರು ಮಾಂಸದ ಮುದ್ದೆಗಳಾಗುವ ತರದಲ್ಲಿ ಜಜ್ಜಿದನು ಐವರು ಸೇನಾಪತಿಗಳನ್ನು ಸಮ್ಮರಿಸಿದ ಹನುಮಂತನು ಉಳಿದ ಸೈನ್ಯವನ್ನು ನಿರಾಯಾಸವಾಗಿ ಧ್ವಂಸ ಮಾಡಿದನು ಮೃತವಾಗಿದ್ದ ಕುದುರೆಗಳನ್ನು ಎತ್ತಿಕೊಂಡು ಗಿರಿಗಿರನೆ ತಿರುಗಿಸಿದ ಅವನು ಉಳಿದ ಕುದುರೆಗಳನ್ನು ಕೊಂದನು ಸತ್ತಿದ್ದ ಆಸನೆಗಳಿಂದ ಇತರ ಆನೆಗಳನ್ನು ಜಟ್ಟಿದನು ಮೃತ ಸೈನಿಕರಿಂದ ಬೇರೆ ಸೈನಿಕರನ್ನು ಹೊಡೆದು ಸಾಯಿಸಿದನು ಮತ್ತು ಮರದಿ ಮುರಿದಿದ್ದ ರಥಗಳನ್ನು ತಿರುಗಿಸುತ್ತಾ ಉಳಿದ ರಥಗಳನ್ನು ಪುಡಿ ಪುಡಿ ಮಾಡಿದನು ಹೀಗೆ ನೆಲವನ್ನು ಜರ್ಜರಿತವಾದ ಮೃತ ದೇಹಗಳಿಂದ ತುಂಬಿದ ಬಳಿಕ ಹನುಮಂತನು ಕಮಾನ ದ್ವಾರದ ಮೇಲೆ ಮತ್ತೊಮ್ಮೆ ಕುಳಿತನು ಈ ಸಾಮೂಹಿಕ ಸಂಹಾರದ ಬಗ್ಗೆ ಕೇಳಿದ ರಾವಣನು ಹತ್ತಿರದಲ್ಲಿಯೇ ಕುಳಿತಿದ್ದ ತನ್ನ ಪುತ್ರನಾದ ಅಕ್ಷನೆಡೆಗೆ ಸುಮ್ಮನೆ ದೃಷ್ಟಿ ಹಾಯಿಸಿದನು ತನ್ನ ತಂದೆಯ ಸೂಚನೆಯನ್ನು ಅರಿತುಕೊಂಡ ಯುದ್ಧಾಕಾಂಕ್ಷಿಯಾಗಿದ್ದ ರಾಜಕುಮಾರನು ನ ಸಭೆಯಲ್ಲಿನ ತನ್ನ ಆಸನದಿಂದ ಜಿಗಿದೆದ್ದನು ನಂತರ ಗಾಳಿಯ ಮೂಲಕ ಚಲಿಸಬಹುದಾದಂತಹ ಎಂಟು ಕುದುರೆಗಳಿಂದ ಎಳೆಯಲ್ಪಡು ಎಳೆಯಲ್ಪಡುವ ತನ್ನ ಮಾಯಾ ರಥವನ್ನೇರಿ ಅಶೋಕವನವನ್ನು ಸಮೀಪಿಸಿದವನು ತನ್ನ ಎಲ್ಲಾ ಬಾಣಗಳನ್ನು ಹನುಮಂತನ ಮೇಲೆ ಸುರಿಸಲಾರಂಭಿಸಿದನು ಅವನ ಹನುಮಂತನ ಹತ್ತಿರ ಬಂದಂತೆ ಪ್ರಾರಂಭವಾದ ಒಂದು ಭಯಾನಕ ದ್ವಂದ್ವ ಯುದ್ಧದಿಂದ ಭೂಮಿಯು ಕಂಪಿಸಿತು ಸೂರ್ಯನು ಮಬ್ಬಾದನು ಮತ್ತು ಗಾಳಿಯು ಸ್ತಬ್ಧವಾಯಿತು ಹನುಮಂತನ ತಲೆಯನ್ನು ಮೂರು ಬಾಣಗಳಿಂದ ಛೇದಿಸುವಲ್ಲಿ ಸಫಲನಾದ ರಾಕ್ಷಸ ಯೋಧನು ಇನ್ನೂ ಬಾಣಗಳನ್ನು ಸುರಿಸಲು ಮುಂದುವರಿದಾಗ ಹನುಮಂತನು ತನ್ನ ದೇಹವನ್ನು ವಿಸ್ತರಿಸಿಕೊಂಡನು ತನ್ನ ಶೌರ್ಯದ ಬಗ್ಗೆ ವಿವೇಕ ಶೂನ್ಯ ಮಗುವಿನಂತೆ ಗರ್ವಪಡುತ್ತಿದ್ದ ಅಕ್ಷನು ಹುಲ್ಲಿನಿಂದ ಮುಚ್ಚಲ್ಪಟ್ಟ ಬಾವಿಯನ್ನು ಆ ಆನೆಯೊಂದು ಸಮೀಪಿಸುವಂತೆ ಹನುಮಂತನ ಮುಂದೆ ನಿರ್ಭೀತಿಯಿಂದ ಬಂದನು ಅಕ್ಷನ ಬಾಣಗಳಿಂದ ಏಟು ತಿಂದ ಹನುಮಂತನು ಅತ್ಯಾದ್ಭುತವಾದ ರೂಪವೊಂದನ್ನು ತಾಳಿ ಗಾಳಿಯಲ್ಲಿ ಹಾರಿದನು ಅವನನ್ನು ಹತ್ತಿರದಿಂದ ಬೆನ್ನಟ್ಟಿದ ಅಕ್ಷನು ನಿರಂತರವಾದ ಬಾಣಗಳ ಸುರಿಮಳೆಗೈದನು ಆದರೂ ಆಕಾಶದಲ್ಲಿ ಹಾರುಡುತ್ತಿತ್ತ ಹಾರಾಡುತ್ತಿದ್ದ ಹನುಮಂತನು ಅವುಗಳಿಂದ ಯಶಸ್ವಿಯಾಗಿ ತಪ್ಪಿಸಿಕೊಂಡನು ಒಂದು ಬಾಣವು ಅವನ ಎದೆಯನ್ನು ವೇಗವಾಗಿ ಛೇದಿಸಿದಾಗ ತನ್ನ ವೈರ್ಯ ಕುಶಲತೆಯನ್ನು ಮನಸ್ಸಿನಲ್ಲೇ ಮೆಚ್ಚಿಕೊಂಡ ಹನುಮಂತನು ಒಬ್ಬ ಬಾಲಕನಾಗಿರುವ ಇವನು ಬಹಳ ಧೀರತನದಿಂದ ಯುದ್ಧ ಮಾಡುತ್ತಿದ್ದಾನೆ ಇವನನ್ನು ಸಂಹರಿಸಲು ನಿಜವಾಗಿಯೂ ನನಗೆ ಮನಸ್ಸಿಲ್ಲ ಆದಾಗ್ಯೂ ಯುದ್ಧವು ಮುಂದುವರಿದಂತೆ ಅವನ ಶೌರ್ಯವು ಕೇವಲ ಹೆಚ್ಚಾಗುವುದರಿಂದ ಅವನನ್ನು ಈಗಲೇ ಸರಿ ಸಂಹರಿಸಬೇಕಾಗಿದೆ ಇಲ್ಲವಾದಲ್ಲಿ ನಾನು ಸೋಲವನ್ನು ಒಪ್ಪಿಕೊಳ್ಳಬೇಕಾಗುತ್ತದೆ ಆದ್ದರಿಂದ ಹೊರಡುತ್ತಿರುವ ಬೆಂಕಿಯನ್ನು ಹರಡುತ್ತಿರುವ ಬೆಂಕಿಯನ್ನು ಒಮ್ಮೆಲೆಯೇ ನಂದಿಸುವ ಹಾಗೆ ನಾನು ಇವನನ್ನು ಕೂಡಲೇ ಕೊಲ್ಲಬೇಕು ಎಂದು ಯೋಚಿಸಿದನು ತನ್ನ ವೇಗವನ್ನು ತೀವ್ರಗೊಳಿಸಿದ ಹನುಮಂತನು ತನ್ನ ಕೈಗಳ ಹೊಡೆತ ಒಂದರ ಒಂದರಿಂದ ಅಕ್ಷನ ಎಲ್ಲಾ ಕುದುರೆಗಳನ್ನು ಕೊಂದನು ಶಿಥಿಲವಾದ ಅವನ ರಥವು ಪುಡಿಪುಡಿಯಾಗಿ ಭೂಮಿಯ ಮೇಲೆ ಬಿದ್ದಾಗ ತನ್ನ ಬಿಲ್ಲು ಮತ್ತು ಖಡ್ಗವನ್ನೆತ್ತಿಕೊಂಡ ರ ಅಕ್ಷನು ಋಷಿಯೋರ್ವನು ಸ್ವರ್ಗಕ್ಕೇರುವಂತೆ ಆಕಾಶಕ್ಕೆ ಏರಿದನು ಆದರೆ ಚುರುಗಾ ಚುರುಕಾಗಿದ್ದ ಹನುಮಂತನು ಅಕ್ಷನ ಕಾಲುಗಳನ್ನು ಹಿಡಿದುಕೊಂಡು ಅವನನ್ನು ಸಾವಿರಾರು ಬಾಯಿ ಗಿರಗಿರನೆ ಸುತ್ತಲೂ ತಿರುಗಿಸಿ ನೆಲದ ಮೇಲೆ ಜೋರಾಗಿ ಅಪ್ಪಳಿಸಿದನು ತನ್ನ ಕೈಕಾಲುಗಳೆಲ್ಲ ಮುರಿದು ಎದೆಯು ಪುಡಿ ಪುಡಿಯಾದಾಗ ಅಕ್ಷನು ರಕ್ತದ ರಕ್ತ ಕಾರತ್ತ ಪ್ರಾಣತ್ಯಾಗ ಮಾಡಿದನು ಆಕಾಶದಲ್ಲಿ ನಿಂತು ಹನುಮಂತನ ವಿಜಯವನ್ನು ವೀಕ್ಷಿಸುತ್ತಿದ್ದ ಋಷಿಗಳು ಅವನನ್ನು ಆಶ್ಚರ್ಯದಿಂದ ನೋಡಿದರು ಇತ್ತ ರಾವಣನ ಹೃದಯವು ಭಯಭೀತಿಯಿಂದ ತುಂಬಿಕೊಂಡಿತು ಹನುಮಂತನು ಮುಂದಿನ ಆಕ್ರಮಣಕಾರಿಯೇ ರಾಕ್ಷಸನ್ನು ನಿರೀಕ್ಷಿಸುತ್ತಾ ದ್ವಾರದ ಮೇಲೆ ಪುನಃ ಕುಳಿತಾಗ ಕುಪಿತಗೊಂಡಿದ್ದರೂ ತನ್ನ ಕೋಪವನ್ನು ನುಂಗಿಕೊಂಡು ತನ್ನ ಹಿರಿಯ ಪುತ್ರನಾದ ಇಂದ್ರಜಿತುವನ್ನು ಕರೆಸಿದ ರಾಮನ್ ರಾವಣನು ಯುದ್ಧದಲ್ಲಿ ಅಪ್ರತಿಮನಾಗಿರುವ ನೀನು ನನ್ನಷ್ಟೇ ಶಕ್ತಿಶಾಲಿಯಾಗಿರುವೆ ನೀನು ಸ್ವರ್ಗಾಧಿಪತಿಯನ್ನು ಎಲ್ಲಾ ದೇವತೆಗಳೊಂದಿಗೆ ಪರಾಜಯಗೊಳಿಸಿರುವೆ ಮತ್ತು ಸಾಕ್ಷಾತ್ ಭಕ್ತಿ ಬ್ರಹ್ಮದೇವನಿಂದ ಶಸ್ತ್ರಗಳನ್ನು ಪಡೆದಿರುವೆ ಈಗ ಹೋಗು ಮತ್ತು ಇನುಗೂಢವಾದ ವೈರಿಯನ್ನು ನಿಗ್ರಹಿಸಲು ಮಾಡಬೇಕಾಗಿರುವುದನ್ನು ಮಾಡು ಎಂದನು ರಥವನ್ನೇರಿ ತನ್ನ ಬಿಲ್ಲಿನ ಹೆದೆಯನ್ನು ಜಯಂಕರಿಸಿದ ಇಂದ್ರಜಿತುವು ಹನುಮಂತನ ಸಮ ಸಮ ಸಮ್ಮುಖಕ್ಕೆ ಬಂದನು ಇದನ್ನು ಕಂಡ ಹನುಮಂತನಿಗೆ ಅತ್ಯಂತ ಆನಂದವಾಯಿತು ಇಂದ್ರಜಿತುವು ತನ್ನ ಬಾಣಗಳನ್ನು ಸುರಿಸಲಾರಂಭಿಸಿದಾಗ ಜೋರಾಗಿ ಗರ್ಜಿಸಿ ತನ್ನನ್ನು ವಿಸ್ತರಿಸಿಕೊಂಡ ಹನುಮಂತನು ಆಕ್ರಮಣದಿಂದ ತಪ್ಪಿಸಿಕೊಳ್ಳಲು ಹೊಸಗ ಆಕಾಶಕ್ಕೆ ಹಾರಿದನು ತರುವಾಯ ಸಂಭವಿಸಿದ ಯುದ್ಧದಲ್ಲಿ ಇಂದ್ರಜಿತುವಿಗೆ ಹನುಮಂತನನ್ನು ತನ್ನ ಬಾಣಗಳಿಂದ ಘಾಸಿಗೊಳಿಸಲಾಗಲಿಲ್ಲ ಮತ್ತು ಹನುಮಂತನಿಗೂ ಇಂದ್ರಜಿತುವಿನ ಮೇಲೆ ಪ್ರಹಾರ ಪ್ರಹಾರ ಮಾಡಲಾಗಲಿಲ್ಲ ತನ್ನ ಶಸ್ತ್ರಗಳು ನಿಷ್ಫಲವಾಗುತ್ತಿರುವುದನ್ನು ಕಂಡ ಇಂದ್ರಜಿತು ಹನುಮಂತನನ್ನು ಕೊಲ್ಲುವುದು ಅಸಾಧ್ಯವೆಂದು ಅರಿತುಕೊಂಡು ಅವನನ್ನು ಬಂಧಿಸುವುದರ ಬಗ್ಗೆ ಯೋಚಿಸಲು ಆರಂಭಿಸಿದನು ಬಳಿಕ ಒಂದು ವಿಶೇಷವಾದ ಬ್ರಹ್ಮಾಸ್ತ್ರವನ್ನು ಉಪಯೋಗಿಸುತ್ತಾ ಅವನು ಹನುಮಂತನನ್ನು ಒಡನೇ ಬಂಧಿಸಿದನು ಮತ್ತು ಅವನು ಬುಡ ಬಹುತೇಕ ಜ್ಞಾನ ತಪ್ಪಿ ಭೂಮಿಯ ಮೇಲೆ ಬೀಳುವಂತೆ ಮಾಡಿದನು ಬ್ರಹ್ಮದೇವನ ಶಕ್ತಿಯು ಒಂದು ಶಸ್ತ್ರದ ರೂಪದಲ್ಲಿ ತನ್ನನ್ನು ಬಂಧಿಸುತ್ತಿರುವುದನ್ನು ಅರಿತುಕೊಂಡು ಅಂತಹ ಶಸ್ತ್ರವು ಅದರ ಪರಿಣಾಮವನ್ನು ಸ್ವಲ್ಪ ಸಮಯದಲ್ಲೇ ಕಳೆದುಕೊಳ್ಳುವುದೆಂಬ ಬ್ರಹ್ಮದೇವನ ವರವನ್ನು ನೆನಪಿಸಿಕೊಂಡ ಹನುಮಂತನು ನಾನು ನನ್ನನ್ನು ಈ ಕ್ಷಣವೇ ಬಿಡುಗಡೆ ಮಾಡಿಕೊಳ್ಳಲಾರೆ ಆದರೂ ನಾನು ಭಯಪಡುವ ಅಗತ್ಯವಿಲ್ಲ ಇದನ್ನು ಸೋಲೆಂದು ತಿಳಿಯುವ ಬದಲು ರಾವಣನನ್ನು ಖುದ್ದಾಗಿ ನೋಡಲು ಒದಗಿರುವ ಅವಕಾಶ ಸದವಕಾಶವೆಂದು ನಾನು ತಿಳಿಯಬೇಕು ಈಗ ಬಂಧಿಯಾಗಿದ್ದರೂ ಬ್ರಹ್ಮದೇವನ ವರದಿಂದ ನಾನು ಅತಿ ಶೀಘ್ರದಲ್ಲೇ ಬಿಡುಗಡೆ ಹೊಂದುವೆನೆಂಬ ನಂಬಿಕೆಯು ನನಗಿದೆ ಎಂದು ಯೋಚಿಸಿದನು ಬಳಿಕ ಬಲವಾದ ಹಗ್ಗಗಳಿಂದ ಹನುಮಂತನನ್ನು ಕಟ್ಟಿದ ಕೆಲ ರಾಕ್ಷಸ ಸೈನಿಕರು ಅವನನ್ನು ಒರಟಾದ ಶಬ್ದಗಳಿಂದ ನಿಂದಿಸಿದರು ಹನುಮಂತನನ್ನು ಹಗ್ಗದಿಂದ ಕಟ್ಟಿದೊಡನೆ ಬ್ರಹ್ಮಾಸ್ತ್ರದ ಪರಿಣಾಮವು ಇಲ್ಲ ಇಲ್ಲದಂತಾಯಿತು ಏಕೆಂದ್ರೆ ಬ್ರಹ್ಮಾಸ್ತ್ರವನ್ನು ಇನ್ನೊಂದು ಬಂಧಿಸುವ ಸಾಧನದೊಂದಿಗೆ ಉಪಯೋಗಿಸಲಾಗದು ಆದಾಗ್ಯೂ ರಾಕ್ಷಸರು ತನ್ನನ್ನು ಬಂಧಿಸಲು ಅನುವು ಮಾಡಿಕೊಟ್ಟ ಹನುಮಂತನು ನೋವಿನಿಂದ ನಳುತ್ತಿರುವಂತೆ ನಟಿಸುತ್ತಾ ರಾವಣನನ್ನು ಭೇಟಿ ಮಾಡುವ ಅವಕಾಶಕ್ಕೆ ಕಾರ್ಯನು ಬ್ರಹ್ಮಾಸ್ತ್ರದ ಪ್ರಭಾವದಿಂದ ಮುಕ್ತನಾದ ಹನುಮಂತನು ಬಂಧಿತನಂತೆ ಕೇವಲ ನಟಿಸುತ್ತಿರುವನೆಂದು ಅರಿತುಕೊಂಡ ಇಂದ್ರಜಿತುವು ಹನುಮಂತನು ಸ್ವಾಧೀನಪಡಿಸಿಕೊಳ್ಳಬೇಕೆಂಬ ನನ್ನ ಕಾರ್ಯವು ಈ ಅವಿವೇಕಿ ರಾಕ್ಷಸರಿಂದ ನಿಷ್ಫಲವಾಗಿದೆ ಅದು ಅಲ್ಲದೆ ನಿಷ್ಪ್ರಯೋಜಕವಾಗಿರುವ ಬ್ರಹ್ಮಾಸ್ತ್ರವನ್ನು ಅದೇ ವೈರ್ಯ ವಿರುದ್ಧ ಮತ್ತೊಮ್ಮೆ ಬಳಸಲಾಗದು ಎಂದು ಆಲೋಚಿಸಿದನು ಈ ಪೇಚಿನ ಸ್ಥಿತಿಯ ಬಗ್ಗೆ ಇಂದ್ರಜಿತು ಚಿಂತಿಸುತ್ತಿದ್ದಾಗ ರಾವಣನು ಇರುವಲ್ಲಿಗೆ ಹನುಮಂತನನ್ನು ಎಳೆದುಕೊಂಡು ಹೋದ ರಾಕ್ಷಸರು ಯಾರು ಈ ಕಪಿಯಂತಿರುವ ಜೀವಿ ಅವನನ್ನು ನಾನು ಒಮ್ಮೆಲೆ ಕೊಂದು ಬಿಡಬೇಕು ಅವನನ್ನು ಹಿಂದ್ ತಿಂದು ಬಿಡೋಣ ಅವನನ್ನು ಸುಟ್ಟು ಬಿಡೋಣ ಎಂದು ಸಂಭ್ರಮದಿಂದ ಹೇಳಿದರು ನಾಗ ಹನುಮಂತ ಮತ್ತು ರಾವಣರು ಮುಖಾಮುಖಿಯಾದರು ಹನುಮಂತನನ್ನು ಪ್ರಶ್ನಿಸುವಂತೆ ರಾವಣನು ಮಂತ್ರಿಗಾಗಿ ಆದೇಶಿಸಿದಾಗ ಅವರ ಪ್ರಶ್ನೆಗಳಿಗೆ ಉತ್ತರಿಸಿದ ಹನುಮಂತನು ನಾನು ವಾನರರ ಅರಸನಾದ ಸುಗ್ರೀವನ ದೂತ ಅವನು ನಿನಗೆ ತನ್ನ ಶುಭ ಹಾರೈಕೆಗಳನ್ನು ಕಳುಹಿಸಿರುವನು ಶ್ರೇಷ್ಠ ಮನಸ್ಕನಾಗಿರುವ ಸುಗ್ರೀವನು ನೀನು ಧಾರ್ಮಿಕ ಪದ್ಧತಿಗಳಿಗೆ ಅನುಗುಣವಾಗಿ ನಡೆದುಕೊಳ್ಳುತ್ತಿರುವೆ ಎಂದು ಹಾಗೂ ಅದರಿಂದ ನಿನ್ನ ರಾಜ್ಯವು ಅಭಿವೃದ್ಧಿ ಹೊಂದುತ್ತಿದೆ ಎಂದು ಆಶಿಸಿರುವನು ಎಂದನು ಅಂತರಾಳದಲ್ಲಿ ಬಂಧಿತನಾಗಿದ್ದ ಹನುಮಂತನು ಕುಪಿತನಾಗಿದ್ದನು ರಾವಣನು ಸೀತೆಯನ್ನು ಅಪಹರಿಸಿದ್ದ ಘಟನೆಗಳ ಬಗ್ಗೆ ಅವನು ಯೋಚಿಸಿದಾಗ ಅವನ ಕೋಪವು ಇನ್ನೂ ಹೆಚ್ಚಿತು ಆದಾಗ್ಯೂ ರತ್ನ ಸಿಂಹಾಸನ ಮೇಲೆ ಆಸೀನನಾಗಿದ್ದ ರಾಕ್ಷಸರನ್ನು ನೋಡಿದ ರಾಕ್ಷಸ ರಾಜನ್ನು ನೋಡಿದ ಹನುಮಂತನು ರಾವಣನು ಧರ್ಮಕ್ಕೆ ವಿರುದ್ಧವಾಗಿ ನಡೆದುಕೊಳ್ಳದೇ ಇರುವಂತಹವನಾಗಿದ್ದಲ್ಲಿ ತನ್ನ ಆಕರ್ಷಣೆಯಿಂದ ಸಮಯ ಪ್ರಜ್ಞೆಯಿಂದ ಧೈರ್ಯದಿಂದ ವೈಭವದಿಂದ ಹಾಗೂ ಶುಭಪ್ರದ ದೈಹಿಕ ಚಿಹ್ನೆಗಳಿಂದ ಅವನು ಇಂದ್ರನ ಕೀರ್ತಿಯನ್ನು ಮೀರಿಸಬಹುದಾಗಿತ್ತು ಎಂಬುದಾಗಿ ಯೋಚಿಸಿದನು ಅದೇ ರೀತಿ ಕುಪಿತನಾಗಿದ್ದರೂ ಹನುಮಂತನನ್ನು ನೋಡಿ ವಿಚಲಿತನಾದ ರಾವಣನು ಇವನು ನಾನು ಹಿಂದೊಮ್ಮೆ ಅಪಹಾಸ್ಯ ಮಾಡಿದಾಗ ನನ್ನನ್ನು ಶಪಿಸಿದ ಶಿವನ ಮಹಾನ ವಾಹನವಾದ ನಂದಿಯೇ ಅಥವಾ ಕೋತಿಯ ವೇಷ ಧರಿಸಿರುವ ಅಸುರ ರಾಜನಾದ ಭಾನನೆ ಎಂದು ಆಶ್ಚರ್ಯಚಕಿತನಾಗಿ ಯೋಚಿಸಿದನು ನಂತರ ರಾವಣನ ಪ್ರಮುಖ ಮಂತ್ರಿಯಾದ ಪ್ರಹಸ್ತನು ನೀನು ಇಲ್ಲಿಗೆ ಬಂದ ನಿಜವಾದ ಕಾರಣವನ್ನು ಹೇಳಿದರೆ ನಾವು ನಿನ್ನನ್ನು ಸ್ವತಂತ್ರಗೊಳಿಸುವೆವು ಎಂಬ ಆಶ್ವಾಸನೆಯನ್ನು ನೀಡಿದನು ಹನುಮಂತನು ಉತ್ತರಿಸಿದನು ಕುತೂಹಲ ಕುತೂಹಲ ಭರಿತ ಕೋತಿಯಾದ ನಾನು ರಾವಣನನ್ನು ಭೇಟಿಯಾಗುವ ಆಸೆಯಿಂದ ಮಾತ್ರ ಇಲ್ಲಿಗೆ ಬಂದಿರುವೆನು ನನ್ನಂತಹ ಒಬ್ಬ ಕ್ಷುಲ್ಲಕ ವ್ಯಕ್ತಿಯು ರಾಜನ ಸಭೆಯನ್ನು ನೋಡುವುದು ಕಠಿಣವೆಂದು ನನಗೆ ತಿಳಿದಿತ್ತು ಆದ್ದರಿಂದ ಬಂಧಿತನಾದರೆ ರಾಜನ ಒಡ್ಡೋಳಗಕ್ಕೆ ಕರೆತರ ತರಲ್ಪಡುವೆ ಎಂದು ಆಲೋಚಿಸಿದ ನಾನು ಆನಂದ ಖಾನನವನ್ನು ಧ್ವಂಸಗೊಳಿಸಿದೆ ಯಾರೊಬ್ಬರಿಗೂ ಕೇಳು ಮಾಡುವ ಆಸೆ ನನಗಿರಲಿಲ್ಲ ಆದರೆ ರಾಕ್ಷಸ ಸೈನಿಕರು ನನ್ನ ಮೇಲೆ ದಾಳಿ ಮಾಡಿದಾಗ ಆತ್ಮರಕ್ಷಣೆಗಾಗಿ ನಾನು ಅವರನ್ನು ಅನಿವಾರ್ಯವಾಗಿ ಕೊಲ್ಲಬೇಕಾಯಿತು ಯಾವುದೇ ಶಸ್ತ್ರದಿಂದಾಗಲಿ ಅಥವಾ ಹಗ್ಗದಿಂದಾಗಲಿ ನನ್ನನ್ನು ಬಂಧಿಸಲಾಗದು ಎಂಬ ವರವನ್ನು ನಾನು ಬ್ರಹ್ಮದೇವನಿಂದ ಹಿಂದೊಮ್ಮೆ ಪಡೆದಿದ್ದೆ ಇಂದ್ರ ಜಿತುವಿನ ಬ್ರಹ್ಮಾಸ್ತ್ರವು ಅದರ ಪ್ರಭಾವವನ್ನು ಈಗಲೇ ಕಳೆದುಕೊಂಡಿದೆ ಈಗಾಗಲೇ ಕಳೆದುಕೊಂಡಿದೆ ಆದ್ದರಿಂದ ನಾನು ಉದ್ದೇಶ ಪೂರ್ವಕವಾಗಿಯೇ ನನ್ನನ್ನು ಸ ಸೆರೆ ಹಿಡಿಯಲು ಅನುವು ಮಾಡಿಕೊಟ್ಟಿರುವೆ ಎಂಬುದನ್ನು ನೀನು ತಿಳಿದುಕೊಳ್ಳಬೇಕು ಈಗ ನಾನು ಇಲ್ಲಿಗೆ ಬಂದಿರುವ ನಿಜವಾದ ಕಾರಣವನ್ನು ಬಯ ಬಯಲು ಮಾಡುವೆನು ದಯವಿಟ್ಟು ಕೇಳಿಸಿಕೊ ನನ್ನ ಹೆಸರು ಹನುಮಂತ ನನ್ನನ್ನು ದಶರಥ ಮಹಾರಾಜನ ಪುತ್ರನಾದ ಭಗವಾನ್ ರಾಮನು ತನ್ನ ದೂತನನ್ನಾಗಿ ಕಳುಹಿಸಿರೋನು ಭಗವಾನ್ ರಾಮನ ಅಪಹೃತ ಪತ್ನಿಯಾದ ಸೀತೆಯನ್ನು ನಾನು ಬಹಳ ಸಮಯದಿಂದ ಹುಡುಕುತ್ತಿದ್ದೆ ಅವಳನ್ನು ಇಲ್ಲಿ ಕಂಡದ್ದು ನನ್ನ ಸೌಭಾಗ್ಯವೇ ಹೌದು ಹೇ ರಾಜನೆ ರಾಮ ಮತ್ತು ಲಕ್ಷ್ಮಣರ ಬಾಣಗಳಿಂದ ಅಬಾಧಿತರಾಗಿ ಉಳಿಯಲು ಯಾರಿಗೂ ಸಾಧ್ಯವಿಲ್ಲವೆಂದು ನೀನು ಖಚಿತವಾಗಿ ತಿಳಿದುಕೊಳ್ಳಬೇಕು ಸ್ವಯಂಭುವಾದ ಬ್ರಹ್ಮ ಶಿವ ಅಥವಾ ಇಂದ್ರರು ರಾಮನನ್ನು ಯುದ್ಧಭೂಮಿಯಲ್ಲಿ ಎದುರಿಸುವ ಧೈರ್ಯ ಮಾಡಲಾರರು ರಾವಣನ್ನೇ ನೀನು ಧಾರ್ಮಿಕ ತತ್ವಗಳನ್ನು ಅರಿತಿರುವವನು ಬುದ್ಧಿವಂತರಾದವರು ಧರ್ಮದ ಹಾದಿಯನ್ನು ಬಿಟ್ಟು ತಮ್ಮ ಅವನತಿಯನ್ನು ಆರಿಸಿಕೊಳ್ಳುವುದಿಲ್ಲ ಆರಿಸಿಕೊಳ್ಳುವುದಿಲ್ಲ ಅತಿ ವಿಳಂಬವಾಗುವ ಮುನ್ನವೇ ನೀನು ನಿನ್ ನನ್ನ ಸಲಹೆಯನ್ನು ಸ್ವೀಕರಿಸಿ ಸೀತೆಯನ್ನು ರಾಮನಿಗೆ ಮರಳಿ ಒಪ್ಪಿಸಬೇಕು ನಿನ್ನ ಉಗ್ರವಾದ ತಪಸ್ಸುಗಳ ಫಲವಾಗಿ ದೇವತೆಗಳ ಹಾಗೂ ರಾಕ್ಷಸರ ಕೈಯಿಂದ ಅವತ್ಯನಾಗಿರುವಂತೆ ರಕ್ಷಣೆಯನ್ನು ಪಡೆದಿರುವ ನೀನು ಸೀತೆಯನ್ನು ಅಪಹರಿಸಿರುವ ಅಧರ್ಮದ ಕಾರ್ಯದಿಂದಾಗಿ ಅವನತಿಯನ್ನು ಹೊಂದಿವೆ ಎಂಬುದನ್ನು ಅರಿತುಕೋ ನಾನೊಬ್ಬನೇ ಇಡೀ ಲಂಕೆಯನ್ನು ನಾಶ ಮಾಡಬಲ್ಲೇ ಇನ್ನು ಸಂಪೂರ್ಣ ಬ್ರಹ್ಮಾಂಡವನ್ನೇ ವಿನಾಶಗೊಳಿಸಿ ಪುನಃಸ್ಥಾಪಿಸಬಲ್ಲ ರಾಮನ ಬಗ್ಗೆ ಹೇಳುವುದೇನಿದೆ ಹನುಮಂತನ ಮಾತುಗಳು ರಾವಣನನ್ನು ಇನ್ನಷ್ಟು ಕುಪಿತಗೊಳಿಸಿದವು ಅವನ ಕೆಂಪಡಿರಿದ ಕಣ್ಣುಗಳು ಕ್ರೋಧದಿಂದ ಕೆರಳಿದಾಗ ಅರಚಿದ ಅವನು ಈ ಕೋತಿಯನ್ನು ತಕ್ಷಣವೇ ಕೊಂದುಬಿಡಿ ಎಂದನು ಆದರೆ ಸೌಮ್ಯ ಧ್ವನಿಯಲ್ಲಿ ಉಪದೇಶಿಸಿದ ವಿಭೀಷ್ಣನನು ನನ್ನ ಪ್ರಿಯಾಣನೆ ದೂತನನ್ನು ಕೊಲ್ಲುವುದು ಸಮಂಜಸವಲ್ಲ ನೀನೊಬ್ಬ ಮಹಾನ್ ಪಂಡಿತನಾಗಿದ್ದರೂ ನಿನ್ನ ಬುದ್ಧಿಯನ್ನು ಅನಿಯಂತ್ರಿತ ಸಿಟ್ಟಿ ಕೈಗೆತ್ತರೆ ನಿನ್ನ ಜ್ಞಾನವೆಲ್ಲ ಶೂನ್ಯವಾಗುವುದು ಎಂದನು ಆ ಅನಗತ್ಯವಾದ ಉಪದೇಶವನ್ನು ಮೆಚ್ಚದಿದ್ದ ರಾವಣನು ಕೋಪದಿಂದ ಉತ್ತರಿಸಿದನು ದುಷ್ಕಾರ್ಯಗಳನ್ನು ಮಾಡುವವರನ್ನು ಕೊಲ್ಲುವುದು ಪಾಪ ಕಾರ್ಯವಲ್ಲ ಹನುಮಂತ ಸಾಯಲಿ ಆಗ ವಿ ಭೀಷಣನು ವಾದಿಸಿದನು ಶಾಸ್ತ್ರಗಳಲ್ಲಿ ದೂತನನ್ನು ಕೊಲ್ಲಬಹುದಾದ ಯಾವ ಉಲ್ಲೇಖಗಳು ಇಲ್ಲ ವಾಸ್ತವದಲ್ಲಿ ಇದನ್ನು ಹಿಂದೆಂದೂ ಕೇಳಿಯೂ ಇಲ್ಲ ಅವನಿಗೆ ಅಂಗಹೀನಗೊಳಿಸುವುದು ಚಾವಟಿಯಿಂದ ಹೊಡೆಯುವುದು ಮುಂಡನ ಮಾಡುವುದು ಮತ್ತು ಬೇ ಬರೆ ಹಾಕುವುದು ಈ ಶಿಕ್ಷೆಗಳನ್ನು ವಿಧಿಸಬಹುದು ಮಾತ್ರವಷ್ಟೇ ನನ್ನ ಪ್ರಿಯ ರಾವಣನೇ ನಿನ್ನಂತಹ ಮಹಾವೀರರು ಅಂಕೆಯಲ್ಲಿಟ್ಟುಕೊಳ್ಳಲಾರದಂತಹ ಸಿಟ್ಟಿನ ಪ್ರಭಾವಕ್ಕೆ ಎಂದಿಗೂ ಒಳಗಾಗಬಾರದು ಹನುಮಂತನನ್ನು ವಧಿಸುವುದನ್ನು ಬಿಟ್ಟು ಅವನನ್ನು ಕಳುಹಿಸಿರುವ ವೈರಿಯನ್ನು ಸಮ್ಮರಿಸಲು ಪ್ರಯತ್ನಿಸು ನಿನ್ನ ಮೇಲೆ ಸೇಡು ತೀರಿಸಿಕೊಳ್ಳಲು ಬಯಸುತ್ತಿರುವ ರಾಮ ಮತ್ತು ಲಕ್ಷ್ಮಣರ ಮೇಲೆ ಯುದ್ಧ ಮಾಡಲು ನೀನು ಸೈನ್ಯವನ್ನು ಏಕೆ ಕಳುಹಿಸಬಾರದು ಪುಣ್ಯಾತ್ಮನಾದ ತನ್ನ ಸಹೋದರನ ಮಾತುಗಳ ಪ್ರಾರಂಭದಿಂದಾಗಿ ಪ್ರಭಾವದಿಂದಾಗಿ ತನ್ನ ನಿಷ್ಠುರತೆಯನ್ನು ಕಡಿಮೆ ಮಾಡಿಕೊಂಡ ರಾವಣನು ಕೋತಿಗಳು ತಮ್ಮ ಬಾಲಗಳನ್ನು ಅತಿ ಅತ್ಯಮೂಲ್ಯವೆಂದು ತಿಳಿಯುತ್ತವೆ ಆದ್ದರಿಂದ ಹನುಮಂತನ ಬಾಲಕ್ಕೆ ಬೆಂಕಿ ಹಚ್ಚಿ ಅವನನ್ನು ಲಂಕೆಯ ಬೀದಿ ಬೀದಿಗಳಲ್ಲಿ ಮೆರವಣಿಗೆ ಮಾಡಿಸಿ ಇವನು ಯಾವ ರೀತಿಯ ಶೂರ ಎಂಬುದನ್ನು ಲಂಕೆ ಜನತೆ ತಿಳಿದುಕೊಳ್ಳಿ ಕೊಳ್ಳಲಿ ಬಳಿಕ ಅವನನ್ನು ಬಂದ ಮುಕ್ತನನ್ನಾಗಿಸಿ ಸುಟ್ಟ ಬಾಲದೊಂದಿಗೆ ತನ್ನ ಸಂಬಂಧಿಕರ ಬಳಿ ಹಿಂದಿರು ಹಿಂದಿರುವ ತೀವ್ರ ಅವಮಾನವನ್ನು ಅನುಭವಿಸಲಿ ಎಂದ ಹೀಗೆ ಆದೇಶಿಸಲ್ಪಟ್ಟ ರಾಕ್ಷಸರು ಹಳೆಯ ಹರಕು ಹತ್ತಿಯ ಬಟ್ಟೆಗಳನ್ನು ಹನುಮಂತನ ಬಾಲಕ್ಕೆ ಸುತ್ತಿ ಅದನ್ನು ಎಣ್ಣೆಯಲ್ಲಿ ಹತ್ತಿ ಅದಕ್ಕೆ ಬೆಂಕಿ ಹಚ್ಚಿದರು ಆಗ ತನ್ನ ದೇಹವನ್ನು ವಿಸ್ತರಿಸಿಕೊಂಡ ಹನುಮಂತನು ತನ್ನ ಬಾಲವನ್ನು ಅಲ್ಲಾಡಿಸುತ್ತಾ ರಾಕ್ಷಸರನ್ನು ಹೊಡೆಯಲಾರಂಭಿಸಿದನು ಆದಾಗ್ಯೂ ಹನುಮಂತನನ್ನು ಹಿಡಿದುಕೊಂಡ ರಾಕ್ಷಸರು ಅವನನ್ನು ಇನ್ನೂ ಬಿಗಿಯಾಗಿ ಕಟ್ಟಿದರು ಲಂಕೆಯ ಭದ್ರತಾ ವ್ಯವಸ್ಥೆಗಳನ್ನು ಪರಿಶೀಲಿಸಲು ಹೊಸಗ ಪರ್ಯಟನಕ್ಕೆ ಹೋಗಲಿಚ್ಛಿಸಿದ ಹನುಮಂತನು ತನ್ನನ್ನು ಕಟ್ಟಲು ಅನುವು ಮಾಡಿಕೊಟ್ಟನು ನಗರದ ಬೀದಿ ಬೀದಿಗಳಲ್ಲಿ ಹನುಮಂತನನ್ನು ಬಹಳ ಹೊರಟಾಗಿ ಎಳೆದುಕೊಂಡು ಹೋದ ರಾಕ್ಷಸರು ತಾವೊಬ್ಬ ಗುಪ್ತಚರರನ್ನು ಸೆರೆ ಹಿಡಿದಿರುವರೆಂದು ಪ್ರಚಾರ ಮಾಡಿದರು ಎಲ್ಲಾ ಸ್ತ್ರೀಯರು ಮಕ್ಕಳು ಹಾಗೂ ಹಿರಿಯರು ಬಂದಿಯನ್ನು ನೋಡಲು ಕುತೂಹಲದಿಂದ ಹೊರಗಡೆ ಬಂದಾಗ ರಾಕ್ಷಸಿ ಕಾವಲುಗಾರರು ಹನುಮಂತನ ದುಸ್ಥಿತಿಯನ್ನು ಸೀತೆಗೆ ತಿಳಿಸಿದರು ಇದನ್ನು ಕೇಳಿ ಅತ್ಯಂತ ದುಃಖಿತಳಾದ ಸೀತೆಯು ಅಗ್ನಿಯನ್ನು ಧ್ಯಾನಿಸುತ್ತಾ ಹೀಗೆ ಪ್ರಾರ್ಥಿಸಿದಳು ನನ್ನ ಭಕ್ತಿ ಹಾಗೂ ತಪಸ್ಸುಗಳಿಂದ ನಾನು ಗಳಿಸಿರುವ ಪುಣ್ಯವು ಹನುಮಂತನ ಬಾಲಕ್ಕೆ ಹಚ್ಚಿರುವ ಬೆಂಕಿಯು ಅವನಿಗೆ ಶೀತಲ ಅನುಭವವನ್ನು ನೀಡಲು ಉಪಯೋಗವಾಗಲಿ ಎಂದಳು ತಕ್ಷಣವೇ ಸೀತೆಯು ನಿರ್ವಹಿಸಿಕೊಂಡು ಬಂದಿದ್ದ ಯಜ್ಞಕುಂಡದ ಅಗ್ನಿಯು ಮೃದುವಾಗಿ ಉರಿಯಲಾರಂಭಿಸಿತು ತದನಂತರ ವಾಯುದೇವನು ತಂಗಾಳಿ ಬೀಸಿದಾಗ ಹನುಮಂತನ ಬಾಲದಲ್ಲಿದ್ದ ಬೆಂಕಿಯು ತಂಪಾಗಿ ಉರಿಯಲಾರಂಭಿಸಿತು ಆಗ ಆಶ್ಚರ್ಯಚಕಿತನಾದ ಹನುಮಂತನು ಬೆಂಕಿಯು ಅಷ್ಟು ಪ್ರಕಾಶಮಾನವಾಗಿ ಉರುತ್ತಿದ್ದರೂ ನಾನು ಏಕೆ ಸುಡುತ್ತಿಲ್ಲ ಬದಲಿಗೆ ರಾಕ್ಷಸರು ನನ್ನ ಬಾಲದ ಸುತ್ತಲೂ ಮಂಜುಗೆಡ್ಡೆಯನ್ನು ಸುತ್ತಿರುವ ಹಾಗೆ ನನಗೆ ಅನುಭವಿಸ ಅನುಭವವಾಗುತ್ತಿದೆ ಖಂಡಿತವಾಗಿಯೂ ಇದು ರಾಮನ ಅಥವಾ ಸೀತೆಯ ಕರುಣೆಯೇ ಇರಬೇಕು ಒಬ್ಬ ಮಹಾಯೋಧನಿಗೆ ಹಾಗೂ ಭಗವಾನ್ ರಾಮನ ಸೇವಕನಿಗೆ ರಾಕ್ಷಸರಿಂದ ಹೀಗೆ ಕಟ್ಟಿಹಾಕಿಸಿಕೊಳ್ಳುವುದು ಮತ್ತು ಅಪಹಾಸ್ಯದ ವಸ್ತುವಾಗುವುದು ಶೋಭೆ ನೀಡುತ್ತಿಲ್ಲ ನಾನು ಸಾಕಷ್ಟು ಅವಮಾನವನ್ನು ಸಹಿಸಿದ್ದೇನೆ ಎಂದನು ಕಣ್ಣು ಪಿಳುಕುವಷ್ಟು ಪಿಲುಕಿಸುವಷ್ಟರಲ್ಲಿ ತನ್ನ ದೇಹದ ಗಾತ್ರವನ್ನು ಚಿಕ್ಕದಾಗಿಸಿಕೊಂಡ ಹನುಮಂತನು ಬಂದ ಮುಕ್ತನಾದನು ಬಳಿಕ ಚೀರುತ್ತ ಗಾಳಿಯಲ್ಲಿ ಜಿಗದ ಅವನು ಒಂದು ಬೃಹಾಕಾರದ ರೂಪವನ್ನು ಮತ್ತೆ ತಾಳಿ ಹೆಬ್ಬಾಗಿಲಿನಲ್ಲಿದ್ದ ಒಂದು ಕಬ್ಬಿಣದ ಸಲಾಖೆಯನ್ನು ತೆತ್ತಿಕೊಂಡು ಆ ಅರೆ ಕ್ಷಣದಲ್ಲಿ ಕವಾಲುಗಾರರನ್ನು ಸಮ್ಮರಿಸಿದ ವೀರಾಂಜನೇಯನು ರಾಮನ ಬಳಿ ಮರಳುವ ಮುನ್ನ ರಾವಣನನ್ನು ಹಾಗೂ ರಾಕ್ಷಸರನ್ನು ಪೀಡಿಸಲು ನಾನು ಇನ್ನೇನನ್ನು ಮಾಡಬಹುದು ನನ್ನ ಉರಿಯುತ್ತಿರುವ ಬಾಲವನ್ನು ಉಪಯೋಗಿಸಿ ನಾನು ಲಂಕೆಯನ್ನು ಒಂದು ವ್ಯಾಪಕವಾದ ದುಳ್ಳುರಿಯಿಂದ ಏಕೆ ಅವ ಆವರಿಸಬಾರದು ಎಂಬುದಾಗಿ ಯೋಚಿಸಿದನು ತನ್ನ ಮನಸ್ಸನ್ನು ದೃಢ ಮಾಡಿಕೊಂಡ ಹನುಮಂತನು ಮುಖ್ಯಮಂತ್ರಿಯ ಅರಮನೆಯ ಮಾಳಿಗೆಗೆ ಜಿಗಿದು ಅದಕ್ಕೆ ಬೆಂಕಿ ಹಚ್ಚಿದನು ಬಳಿಕ ಒಂದು ಮಾಳಿಗೆಯಿಂದ ಇನ್ನೊಂದು ಜಿಗಿದ ಅವನು ಒಂದು ಮಹಾ ಬೆಂಕಿಯನ್ನು ಹಚ್ಚಿದನು ಧರ್ಮಾತ್ಮನಾದ ವಿಭೀಷಣನ ಅರಮನೆಯೊಂದನ್ನು ಹೊರತುಪಡಿಸಿ ಆ ಬೆಂಕಿಯು ಲಂಕೆಯೆಲ್ಲೆಡೆ ಹರಡಿ ರಾವಣನ ಅರಮನೆಯನ್ನು ಒಳಗೊಂಡಂತೆ ಹನುಮಂತನು ಅನೇಕ ಅರಮನೆಗಳೊಳಗೆ ಹೋದನು ಅತ್ಯಂತ ಬಿರುಸಾಗಿ ಬೀಸುತ್ತಿದ್ದ ಗಾಳಿಯಿಂದಾಗಿ ಬೆಂಕಿಯು ಕೂಡಲೇ ಮಿತಿ ಮೀರಿ ಉರಿಯಲು ಆರಂಭಿಸಿದಾಗ ಅರಮನೆಗಳ ಮೇಲ್ಮಹಡಿಗಳೆಲ್ಲ ಪುಡಿ ಪುಡಿಯಾಗಿ ಕುಸಿದು ಬಿದ್ದವು ಅತಿ ತೀಕ್ಷ್ಣವಾದ ಬೆಂಕಿಯು ಬೆಂಕಿಯ ಶಾಖದಿಂದಾಗಿ ಕರಗಿದ ಚಿನ್ನ ಹಾಗೂ ಬೆಳ್ಳಿಯು ಮುತ್ತು ಹಾಗೂ ಇತರ ಒಡವೆಗಳ ಜೊತೆ ಬೆರೆತು ಲಾವಾರಸದಂತೆ ಹರಿಯಿತು ತಮ್ಮನ್ನು ಹಾಗೂ ತಮಗೆ ಸೇರಿದ ವಸ್ತುಗಳನ್ನು ಕಾಪಾಡಿಕೊಳ್ಳಲು ಪ್ರಯತ್ನಿಸುತ್ತಿದ್ದ ರಾಕ್ಷಸರಿಂದ ಒಂದು ಮಹಾ ಗೊಂದಲದ ಕೂಗಾಟವು ಕೇಳಿಬಂತು ಹಲವಾರು ರಾಕ್ಷಸರು ಕುದುರೆಗಳು ಹಾಗೂ ಆನೆಗಳು ಸುಟ್ಟು ಹೋದಾಗ ವೇದನೆ ಅಳುವು ಹಾಗೂ ಜೋರಾದ ಗೋಳಾಟವು ಕೃಣಾದಾಯಕ ಹಂತವನ್ನು ತಲುಪಿತು ಆ ಉರಿಯುತ್ತಿದ್ದ ದೇಹಗಳ ಕೊಬ್ಬನ್ನು ಸುಡುತ್ತಿದ್ದ ಬೆಂಕಿಯು ಇನ್ನಷ್ಟು ಜೋರಾಗಿ ಉರಿಯಲಾರಂಭಿಸಿದಾಗ ಜಗತ್ತಿನ ವಿನಾಶದ ಸಮಯವು ಬಂದಂತಿತ್ತು ಈ ಗಾಬರಿ ಸ್ಥಿತಿಯಲ್ಲಿದ್ದ ಲಂಕೆಯ ನಿವಾಸಿಗಳೆಲ್ಲರೂ ಕೋತಿಯ ರೂಪದಲ್ಲಿ ನಮ್ಮ ನಗರವನ್ನು ಧ್ವಂಸ ಮಾಡುತ್ತಿರುವ ಇವನು ಸ್ವಯಂ ಅಗ್ನಿದೇವನೇ ಇರಬೇಕು ಇಲ್ಲವಾದರೆ ನಮ್ಮನ್ನು ನಾಶ ಮಾಡಲು ಇಲ್ಲಿಗೆ ಬಂದಿರುವ ಇವನು ಇಂದ್ರನೇ ಬ್ರಹ್ಮನೇ ಕಾಲಸ್ವರೂಪಿಯೇ ಅಥವಾ ಭಗವಾನ್ ವಿಷ್ಣುವಿನ ಅಸೀಮಿತ ಶಕ್ತಿಯೇ ಎಂದರು ನಗರದ ಎಲ್ಲೆಡೆಗೂ ಹೋದ ಬಳಿಕ ಕೆಲ ಕಾಲ ವಿರಮಿಸಿದ ಹನುಮಂತನು ಬೆಂಕಿಯನ್ನು ನೋಡಿ ಅತ್ಯಂತ ತೃಪ್ತಿಯನ್ನನುಭವಿಸಿದನು ಬಳಿಕ ಸಮುದ್ರಕ್ಕೆ ಹೋಗಿ ತನ್ನ ಬಾಲಕ್ಕೆ ಹತ್ತಿದ್ದ ಬೆಂಕಿಯನ್ನು ಅವನು ರಾಮನ ಬಳಿ ಮರಳುವುದರ ಬಗ್ಗೆ ಆಲೋಚಿಸಿದನು ಲಂಕೆಯನ್ನು ನುಂಗು ಹಾಕುತ್ತಿದ್ದ ಬೆಂಕಿಯನ್ನು ನೋಡಲು ಮತ್ತೊಮ್ಮೆ ಹಿಂದಿ ತಿರುಗಿ ಸಾಯುತ್ತಿದ್ದ ರಾಕ್ಷಸರು ಚೀರಾಟವನ್ನು ಕೇಳಿ ವಿಪರೀತ ವಿಪರೀತವಾದ ಭಯದಲ್ಲಿ ಮುಳುಗಿದ ಅವನು ಲಂಕೆಗೆಯನ್ನು ಲಂಕೆಗೆ ಬಯ ಬೆಂಕಿಯನ್ನು ಹಚ್ಚಿರುವ ನಾನು ಎಂತಹ ಮೂರ್ಖ ನನ್ ಈ ಬೆಂಕಿಯಲ್ಲಿ ಸೀತೆ ಸುಟ್ಟು ಹೋಗಿದ್ದರೆ ಏನು ಗತಿ ಅಂಕೆಯಲ್ಲಿಟ್ಟುಕೊಳ್ಳಲಾಗದ ಸಿಟ್ಟಿನ ಪರಿಣಾಮವನ್ನು ನೋಡು ಒಬ್ಬನು ವಿಚಾರಹೀನಾಗಿ ವರ್ತಿಸುವಂತೆ ಮಾಡುವ ಕೋಪವು ಒಬ್ಬ ಜೀವಿಯ ಅತ್ಯಂತ ಪವಾ ಪಾಪಕರವಾದ ಗುಣವಾಗಿದೆ ಸಿಟ್ಟಿನಲ್ಲಿರುವ ವ್ಯಕ್ತಿಯು ಮಾಡದಿರುವುದು ಅಥವಾ ಮಾತನಾಡದಿರುವುದು ಏನಿದೆ ಸಿಟ್ಟಿನ ಅಧೀನದಲ್ಲಿರುವ ಒಬ್ಬ ವ್ಯಕ್ತಿಯು ತನ್ನ ಸ್ವಂತ ಗುರುಗಳನ್ನು ಅಥವಾ ಮಾತಾಪಿತರನ್ನು ಕೊಲ್ಲಬಹುದು ಮತ್ತು ಮಹಾತ್ಮನಿಗೆ ಅವಮಾನ ಮಾಡಬಹುದು ಸಿಟ್ಟನ್ನು ಅಂಕೆಯಲ್ಲಿಟ್ಟುಕೊಳ್ಳಲು ಕಲ್ ಕಲಿತವನೇ ಮಾನವನೆಂದು ಕರೆಸಿಕೊಳ್ಳಲು ಅರ್ಹನು ಎಂದು ಯೋಚಿಸಿದನು ನಾನು ಸೀತೆಯ ಮರಣಕ್ಕೆ ಕಾರಣನಾದರೆ ನನ್ನ ಒಡೆಯನ ಮರಣಕ್ಕೂ ಕಾರಣನಾಗುವ ನಾನು ಪ್ರಾಯಶ್ಚಿತ್ತ ಪ್ರಾಯಶ್ಚಿತ್ತವಾಗಿ ನನ್ನ ಪ್ರಾಣವನ್ನು ಥಲಿಸಬೇಕು ರಜೋಗುಣದಿಂದ ಹಾಗೂ ಸಿಟ್ಟಿನಿಂದ ಉತ್ಪತ್ತಿಯಾಗುವ ಕಾರ್ಯಗಳನ್ನು ಎಸಗುವ ಕೋತಿಗಳ ಮೂರ್ಖತನಕ್ಕೆ ಧಿಕ್ಕಾರ ರಜೋಗುಣದ ಕಾರ್ಯಗಳು ಯಾವಾಗಲೂ ಅನಿಶ್ಚಿತ ಪರಿಣಾಮಗಳನ್ನೇ ಕೊಡುತ್ತವೆ ಈ ಸಂದರ್ಭದಲ್ಲಿ ನಾನು ಬೃಹತ್ ಜನಸಮೂಹದ ವಿನಾಶವನ್ನೇ ಮಾಡಿರುವ ಹಾಗೆ ತೋರುತ್ತಿದೆ ಒಂದು ವೇಳೆ ಸೀತೆಯು ಈಗಾಗಲೇ ಸಾವನ್ನಪ್ಪಿದರೆ ಅಪ್ಪಿದ್ದರೆ ರಾಮ ಮತ್ತು ಲಕ್ಷ್ಮಣರು ಇನ್ನೂ ಬದುಕುಳಿಯ ಉಳಿಯಲಾರರು ಬಳಿಕ ಭರತ ಶತ್ರುಘ್ನ ಸುಗ್ರೀವ ಹಾಗೂ ಇನ್ನೂ ಅನೇಕರು ಒಬ್ಬರಾದ ಬಳಿಕ ಒಬ್ಬರು ಪ್ರಾಣತ್ಯಾಗ ಮಾಡುವರು ಈ ಮಹಾ ವ್ಯಕ್ತಿಗಳ ಆಶ್ರಯವನ್ನು ಕಳೆದುಕೊಳ್ಳುವ ಎಲ್ಲಾ ಜನಜೀವರಾಶಿಗಳು ಕಾಲಕ್ರಮೇಣವಾಗಿ ಜಿಗುಪ್ಸೆಯನ್ನು ತಾಳುವರು ಆದ್ದರಿಂದ ನಾನು ಅರಿಯದೆಯೇ ಸಂಪೂರ್ಣ ಜಗತ್ತಿನ ಅವನಿ ಅವನತಿಗೆ ಕಾರಣನಾಗಿರುವಂತೆ ತೋರುತ್ತಿದೆ ಎಂದನು ಹೀಗೆ ಕೋಳಾಡುತ್ತಿದ್ದ ಅವನು ಒಮ್ಮಿಂದೊಮ್ಮೆಲೆ ಶುಭ ಸೂಚಕ ಚಿಹ್ನೆಗಳನ್ನು ಕಂಡು ಹೀಗೆ ನಿರ್ಧರಿಸಿದನು ಸದ್ಗುಣಿಯಾದ ಸೀತೆಗೆ ಏನೂ ಕೇಡಾಗಿಲ್ರಾರದು ವಾಸ್ತವದಲ್ಲಿ ರಾಮನ ಕರುಣೆಯಿಂದಾಗಿ ನಾನೂ ಸಹ ಬೆಂಕಿಯಿಂದ ಸುಡಲ್ಪಡಲಿಲ್ಲ ಇನ್ನು ಅವನ ಪ್ರಿಯ ಪತ್ನಿಯ ಬಗ್ಗೆ ಹೇಳುವುದೇನಿದೆ ಅವಳ ಪರಿಶುದ್ಧ ನಡತೆಯೇ ಅವಳನ್ನು ಕಾಪಾಡುತ್ತದೆ ಅವಳ ತಪಸ್ಸಿನ ಶಕ್ತಿ ಅವಳ ಸತ್ಯದ ಬಗ್ಗೆ ಇರುವ ಭಕ್ತಿ ಹಾಗೂ ಭಗವಾನ್ ರಾಮನ ಮೇಲಿನ ಅವಳ ಸಂಪೋ ಸಮರ್ಪಣಾ ಭಾವಗಳು ಬೆಂಕಿಗಿಂತ ಹೆಚ್ಚು ಶಕ್ತಿಶಾಲಿಯಾಗಿವೆ ಮೊದಲಿನಿಂದಲೂ ಹನುಮಂತನ ಸಹ ಸಾಹಸ ಕೃತ್ಯಗಳನ್ನು ಮೆಚ್ಚಿ ಹೊಗಳುತ್ತಿದ್ದ ಸಿದ್ಧರು ಚಾರಣರು ಮತ್ತು ಇನ್ನಿತರ ಸ್ವರ್ಗದ ಜೀವಿಗಳು ಸೀತೆಯು ಸುರಕ್ಷಿತವಾಗಿರುವಳೆಂದು ಅವನಿಗೆ ತಿಳಿಸಿ ಅವನಿಗೆ ಪುನಃ ಭರವಸೆ ನೀಡಿದರು ಇದರಿಂದ ಅತ್ಯಾನಂದವನ್ನು ಅನುಭವಿಸಿ ಸಮಾಧಾನಗೊಂಡ ಹನುಮಂತನು ಸೀತೆಯು ಇರುವಲ್ಲಿಗೆ ಧಾವಿಸಿದನು ಮತ್ತು ಅವಳನ್ನು ಕಂಡು ಆನಂದ ಭಾಷ್ಯವನ್ನು ಸುರಿಸಿದನು ಹಾಗೆ ಮತ್ ಆಗ ಮತ್ತ ಮತ್ತೆ ಬೇಡಿದ ಸೀತೆಯು ಪ್ರಿಯ ಹನುಮಂತನೇ ಕೇವಲ ಒಂದು ದಿನದ ಮಟ್ಟಿಗೆ ನೀನು ಇಲ್ಲಿಯೇ ಇರು ನಿನ್ನ ಜೊತೆಯಲ್ಲಿದ್ದರೆ ನನ್ನಲ್ಲಿ ಉಳಿಯುತ್ತಿರುವ ದುಃಖದಿಂದ ನಾನು ಬಹಳವಾದ ಸಮಾಧಾನವನ್ನು ಹೊಂದುವೆ ವಾಸ್ತವದಲ್ಲಿ ತೀವ್ರವಾದ ವ್ಯಥೆಯಿಂದ ನಾನು ಬದುಕಿಳಿಯುವುದು ಅನಿಶ್ಚಿತವಾಗಿರುವ ಹಾಗೆ ನೀನು ಮರಳಿ ಬರುವುದು ಅಷ್ಟೇ ಅನಿಶ್ಚಿತವಾಗಿದೆ ರಾಮ ಲಕ್ಷ್ಮಣ ಮತ್ತು ವಾನರರು ಈ ಸಾಗರವನ್ನು ಎಂದಾದರೂ ದಾಟಲು ಸಾಧ್ಯವೇ ಆದಾಗ್ಯೂ ಈ ಪರಿಸ್ಥಿತಿಯಲ್ಲಿ ನಾನು ಜೀವಂತವಾಗಿ ಉಳಿಯಲಾರೆ ಆದ್ದರಿಂದ ಶೀಘ್ರವಾಗಿ ಬಂದು ನನ್ನನ್ನು ಕಾಪಾಡಬೇಕೆಂದು ನೀನು ರಾಮನಲ್ಲಿ ಬೇಡಿಕೊಳ್ಳಬೇಕು ಎಂದರು ಸೀತೆಯನ್ನು ಸಮಾಧಾನಿಸಲು ಯತ್ನಿಸಿದ ಹನುಮಂತನು ಅವಳನ್ನು ಕಾಪಾಡಬಹುದಾದ ರಾಮನ ಸಾಮರ್ಥ್ಯದ ಬಗ್ಗೆ ಭರವಸೆ ನೀಡಿದನು ಹೊರಡಬೇಕೆಂದು ಮನಸ್ಸಿನಲ್ಲಿ ನಿರ್ಧರಿಸಿದ ಅವನು ಆ ಶರ್ಷಿತ ಪರ್ವತ ಹರ್ಷಿತ ಪರ್ವತವನ್ನೇರಿದನು ತನ್ನ ಗುರಿಯನ್ನು ಪೂರ್ಣಗೊಳಿಸಿ ರಾಮನನ್ನು ಕಾಣಬೇಕೆಂಬ ಖಾತರನ ಕಾತರನ ಕಾಣಬೇಕೆಂದು ಕಾತರನಾಗಿದ್ದ ಹನುಮಂತನು ತನ್ನ ದೇಹವನ್ನು ವಿಸ್ತರಿಸಿಕೊಂಡನು ಪರ್ವತವು ಕುಸಿಯಲು ಆರಂಭಿಸಿದಾಗ ಅಲ್ಲಿ ವಾಸಿಸುತ್ತಿದ್ದ ಗಂಧರ್ವರು ಹಾಗೂ ಪ್ರಾಣಿಗಳು ಭಯದಿಂದ ಓಡಿ ಹೋದರು ಹನುಮಂತನು ಬಲಪೂರ್ವಕವಾಗಿ ಜಿಗಿದಾಗ ಮೂವತ್ತು ಯೋಜನಗಳಷ್ಟು ಆ ಪರ್ವತವು ನೆಲಸಮವಾಯಿತು ಗಗನದಲ್ಲಿ ಹಾರಿದ ಹನುಮಂತನು ಮೈನಾಕ ಪರ್ವತವನ್ನು ಗೌರವ ಭಾವದಿಂದ ಸ್ಪರ್ಶಿಸಿದನು ಕೊನೆಗೆ ಮಹಾನ್ ಮಹೇಂದ್ರ ಪರ್ವತವನ್ನು ಸಮೀಪಿಸಿದ ಅವನು ವಾನರ ಮಿತ್ರರನ್ನು ಭೇಟಿಯಾಗಲು ಖಾತರನಾಗಿ ತನ್ನ ಬಾಲವನ್ನು ಅಲ್ಲಾಡಿಸುತ್ತಾ ಅತ್ಯಂತ ಹರ್ಷದಿಂದ ಕೂಗು ಹಾಕಿದನು ಹನುಮಂತನ ಧ್ವನಿಯನ್ನು ಕೇಳಿದೊಡನೆ ದಡದಲ್ಲಿ ಕಾಯುತ್ತಿದ್ದ ವಾನರೆಲ್ಲರೂ ತಮ್ಮ ವೀರನನ್ನು ನೋಡಲು ಖಾತರರಾದರು ಆಗ ಜಾಂಬವಂತನು ಹನುಮಂತನ ಉತ್ಸಾಹವನ್ನು ಕಂಡರೆ ಅವನು ತನ್ನ ಗುರಿಯನ್ನು ಸಾಧಿಸುವುದರಲ್ಲಿ ಯಶಸ್ವಿಯಾಗಿರುವನೆಂದು ತೋರುತ್ತಿದೆ ಎಂದನು ಅತ್ಯಂತ ಉತ್ತೇಜಿತರಾದ ಕೋತಿಗಳು ತಮ್ಮ ಬಟ್ಟೆಗಳನ್ನು ಹಾರಾಡಿಸುತ್ತಾ ಮರದಿಂದ ಮರಕ್ಕೆ ಪರ್ವತದಿಂದ ಪರ್ವತಕ್ಕೆ ಜಿಗಿಯಲಾರಂಭಿಸಿದರು ಹನುಮಂತನ ದೃಷ್ಟಿಗೆ ಗೋಚರನಾಗಿ ಮಹೇಂದ್ರ ಪರ್ವತದ ಮೇಲೆ ಇಳಿದಾಗ ಅವರೆಲ್ಲರೂ ಕೈಮಿದುಕೊಂಡು ಅವನ ಮುಂದೆ ನಿಂತರು ಹನುಮಂತನನ್ನು ಸುತ್ತುವರಿದ ಅವರು ಆನಂದದಿಂದ ಚೀರಾಡಿದರು ಮತ್ತು ಅವನಿಗೆ ಹಣ್ಣು ಮತ್ತು ಬೇರುಗಳನ್ನು ಅರ್ಪಿಸಿದರು ಜಾಂಬವಂತನನ್ನು ಒಳಗೊಂಡಂತೆ ಎಲ್ಲಾ ಹಿರಿಯರಿಗೆ ಗೌರವಗಳನ್ನು ಅರ್ಪಿಸಿದ ಬಳಿಕ ಹನುಮಂತನು ಯುವರಾಜನಾದ ಅಂಗದನಿಗೆ ಸಮಸ್ ನಮಸ್ಕರಿಸಿದನು ಅವರ ಎಲ್ಲಾ ಕುತೂಹಲಕರ ಪ್ರಶ್ನೆಗಳನ್ನು ಉತ್ತರಿಸಿದ ಅವನು ತಾನು ಸೀತೆಯನ್ನು ಹುಡುಕುವಲ್ಲಿ ಸಫಲನಾಗಿರುವನೆಂದು ತಿಳಿಸಿದನು ಸೀತೆಯನ್ನು ಜೀವಂತವಾಗಿರುವಳು ಎಂಬುದು ಕೇಳಿ ಎಂಬುದನ್ನು ಕೇಳಿದ ಎಲ್ಲಾ ಕೋತಿಗಳು ಕೋತಿಗಳಿಗೂ ಅತ್ಯಾನಂದವಾಯಿತು ಮತ್ತು ಅವರು ಹನುಮಂತನನ್ನು ಮತ್ತೆ ಮತ್ತೆ ಆಲಂಘಿಸಿದರು ತದನಂತರ ಹನುಮಂತನ ಮಹಾಶೌರ್ಯಕ್ಕಾಗಿ ಮತ್ತು ಭಗವಾನ್ ರಾಮನ ಪ್ರತಿ ಅವನಲ್ಲಿದ್ದ ಭಕ್ತಿಗಾಗಿ ಅವನನ್ನು ಹೊಗಳಿದ ಅಂಗದನು ಅವನೊಡನೆ ಮಾತನಾಡಲು ಕುಳಿತನು ಬಳಿಕ ಹನುಮಂತನ ಬಳಿ ಬಂದ ರಾಮವಂತನು ಅವನು ಲಂಕೆಯ ಜಗಿತದ ಅವನ ಲಂಕೆಯ ಜಿಗಿತದ ಬಗ್ಗೆ ಮತ್ತು ಸೀತೆಯ ಶೋಧನೆಯ ಕಥೆಯನ್ನು ಸವಿಸ್ತರವಾಗಿ ಹೇಳುವಂತೆ ವಿನಂತಿಸಿದನು ಕೋತಿಗಳಲ್ಲೂ ಆತುರತೆಯಿಂದ ಹನುಮಂತನ ಸುತ್ತಲೂ ಸೇರಿದಾಗ ಮನಸ್ಸಿನಲ್ಲೇ ಸೀತೆಗೆ ಗೌರವಾರ್ಪಕ ನಮಸ್ಕಾರಗಳನ್ನು ಅರ್ಪಿಸಿದ ಹನುಮಂತನು ತನ್ನ ಲಂಕೆಯ ಪಯಣದ ಬಗ್ಗೆ ಸೀತೆಯನ್ನು ಹುಡುಕಿದುದರ ಬಗ್ಗೆ ಹಾಗೂ ಲಂಕಾ ದಹನದ ಬಗ್ಗೆ ಸಕಲ ವಿವರಗಳನ್ನು ನೀಡಿದನು ಭಯಾನಕ ರಾಕ್ಷಸಿರು ಅವಳನ್ನು ನಿರಂತರವಾಗಿ ಹಿಂಸಿಸುತ್ತಿರುವುದರಿಂದ ಅತ್ಯಂತ ಕೋಮಲೆಯಾದ ಸೀತೆಯು ಸಹಿಸಲಾಗದ ವೇದನೆಯಿಂದ ಬಳು ಬಳಲುತ್ತಿರುವಳು ತನ್ನ ಬಳಿ ಇರುವುದೆಲ್ಲವನ್ನೂ ರಾವಣನು ಅವಳಿಗೆ ಅರ್ಪಿಸಿದರೂ ರಾಮನು ರಾಮನನ್ನು ಬಿಟ್ಟು ಬೇರಾರನ್ನು ತನ್ನ ಪ್ರಭುವೆಂದು ತಿಳಿಯ ತಿಳಿಯಲಾರದ ಸೀತೆಯು ಅವನನ್ನು ತಿರಸ್ಕರಿಸುವಳು ರಾಮನಲ್ಲಿ ಸತತವಾಗಿ ಲೀನಳಾಗಿರುವುದರಿಂದ ಮಾತ್ರ ಅವಳು ಇನ್ನೂ ಜೀವಂತವಾಗಿ ಉಳಿದಿರುವಳು ಆದರೆ ಅತಿ ಶೀಘ್ರದಲ್ಲೇ ಅವಳನ್ನು ಕಾಪಾಡದಿದ್ದರೆ ಕ್ಷೀಣಿಸುತ್ತಿರುವ ಸೀತೆಯು ಖಂಡಿತವಾಗಿಯೂ ಮರಣನ್ನಪ್ಪುವಳು ಆದುದರಿಂದ ನಾವು ಲಂಕೆಯ ಮೇಲೆ ಕೂಡಲೇ ಆಕ್ರಮಣ ಮಾಡಿ ಕಿಶ್ಕಿಂದಿಯಲ್ಲಿರುವ ರಾಮನಿಗೆ ಅವಳನ್ನು ಮರಳಿ ಒಪ್ಪಿಸಬೇಕು ಅಂಗದನ ಹಾಗೆ ನಾನೊಬ್ಬನೇ ರಾಕ್ಷಸರೆಲ್ಲರನ್ನೂ ಸೋಲಿಸುವ ಸಾಮರ್ಥ್ಯವನ್ನು ಹೊಂದಿರುವೆ ಸೀತೆಯನ್ನು ಕಂಡು ಜೊತೆಗೆ ನಾವು ಅವಳನ್ನು ಬಿಡುಗಡೆಗೊಳಿಸಿದರೆ ರಾಮನಿಗೆ ಎಷ್ಟು ಸಂತೋಷವಾಗಬಹುದೆಂದು ಒಮ್ಮೆ ಯೋಚಿಸಿ ನಿಜವಾಗಿಯೂ ನಾನು ಸೀತೆಯನ್ನು ನನ್ನೊಡನೆ ಸುಲಭವಾಗಿ ಕರೆತರಬಹುದಾಗಿತ್ತು ಆದರೆ ನಿನ್ನ ಅಪ್ಪಣೆ ಇರಲಿಲ್ಲವಾದ್ದರಿಂದ ನಾನು ಹಾಗೆ ಮಾಡುವುದರಿಂದ ಹಿಂಜರಿದೆ ಎಂದು ಹೇಳಿದ ಹನುಮಂತನು ತನ್ನ ಮಾತುಗಳನ್ನು ಮುಗಿಸಿದನು ಬಳಿಕ ಅಂಗದನು ಹೀಗೆ ಹೇಳಿದನು ಒಮ್ಮೆ ಅಶ್ವಿನಿ ಕುಮಾರರ ಮೇಲಿನ ಗೌರವದಿಂದಾಗಿ ಅವರ ಪುತ್ರರಾದ ಮಹಿಂದ ಹಾಗೂ ದ್ವಿವಿಧರು ಯುದ್ಧದಲ್ಲಿ ಕೊಲ್ಲಲ್ಪಡ ಪಡಲಾರರೆಂಬ ವರವನ್ನು ಬ್ರಹ್ಮದೇವನಿಂದ ಪಡೆದರು ಇದರಿಂದ ಗರ್ವಗೊಂಡ ಕೋತಿಗಳು ದೇವತೆಗಳ ಸಂಪೂರ್ಣ ಸೈನ್ಯವನ್ನು ಸೋಲಿಸಿ ಅಮೃತವನ್ನು ಒತ್ತಾಯಪೂರ್ವಕವಾಗಿ ಸೇವಿಸಿದರು ಅಂತಹ ಕೋತಿಗಳು ರಾವಣನನ್ನು ಸುಲಭವಾಗಿ ಸೋಲಿಸಬಲ್ಲರು ಅವರು ಈಗ ನಮ್ಮನೊಡನೆ ನಮ್ಮೊಡನೆ ಇರುವುದರಿಂದ ನಾವು ಲಂಕೆಯನ್ನು ಆಕ್ರಮಿಸಿ ಸೀತೆಯನ್ನು ಕಾಪಾಡಿದ ಬಳಿಕವೇ ರಾಮನ ಬಳಿ ಹೋಗಬೇಕೆಂದು ನಾನು ಒಪ್ಪುತ್ತೇನೆ ಆಗ ಜಾಂಬುವಂತನು ಹೀಗೆ ಹೇಳಿದನು ಹೇ ರಾಜಕುಮಾರನೇ ನಿನ್ನ ಉಪಾಯವು ವಿವೇಕರಹಿತವಾಗಿದೆ ನಮಗೆ ಕೇವಲ ಸೀತೆಯನ್ನು ಹುಡುಕುವ ಆಜ್ಞಾ ಆಗ್ನ ಆಗ್ನೆಯಾಗಿದೆಯೇ ಹೊರತು ಯುದ್ಧ ಮಾಡಿ ಅವಳನ್ನು ಕರೆತರುವ ಆಜ್ಞೆ ಇಲ್ಲ ಎಂಬುದನ್ನು ನೀನು ಮರೆತಿರುವೆ ತಾನೇ ರಾವಣನನ್ನು ಸಮ್ಮರಿಸಿ ಸೀತೆಯನ್ನು ಮರಳಿ ಪಡೆಯುವನೆಂದು ಸಮಸ್ತ ಕಪಿವೀರರ ಸಮ್ಮುಖದಲ್ಲಿ ಪ್ರತಿಜ್ಞಾಬದ್ಧನಾಗಿರುವ ರಾಮನನ್ನು ಇದು ಅಂತ್ ಅಸಂತುಷ್ಟಗೊಳಿಸುವುದು ಅಂಗದ ಹಾಗೂ ಹನುಮಂತನು ಸೇರಿದಂತೆ ಜಾಂಬವಂತನ ಈ ಉಪದೇಶವನ್ನು ಒಪ್ಪಿಕೊಂಡ ಕೋತಿಗಳೆಲ್ಲರೂ ತಡಮಾಡದೆ ಕಿಷ್ಕಿಂಧೆಗೆ ಹೊರಟರು ದಾರಿಯಲ್ಲಿ ಸುಗ್ರೀವನ ಒಡೆತನದಲ್ಲಿದ್ದ ಸ್ವರ್ಗೀಯ ಅರಣ್ಯವಾದ ಮಧುವನಕ್ಕೆ ಅವರು ಬಂದರು ಜೈನನ್ನು ಕುಡಿಯಲು ಕಾತರರಾದ ಅವರು ಸ್ವಲ್ಪ ಸಮಯ ಅಲ್ಲೇ ಕಳೆಯುವಂತೆ ಅಂಗದನಲ್ಲಿ ವಿನಂತಿಸಿದರು ಆ ಅರಣ್ಯದಲ್ಲಿದ್ದ ಬೇರುಗಳನ್ನು ಹಣ್ಣುಗಳನ್ನು ಮತ್ತು ಜೇನನ್ನು ತಮ್ಮ ಮನಸ್ಸಿಗೆ ತೃಪ್ತಿಯಾಗುವವರೆಗೆ ಸೇವಿಸಲಾರಂಭಿಸಿದ ಕೋತಿಗಳು ಕೂಡಲೇ ಉನ್ಮತ್ತರಾದರು ಅತ್ಯಂತ ಪ್ರಚಂಡ ರೀತಿಯಲ್ಲಿ ನಗುತ್ತ ನರ್ತಿಸುತ್ತ ಹಾಡುತ್ತ ಆಟವಾಡುತ್ತಿದ್ದ ಅವರು ಆ ಸುಂದರ ವನವನ್ನು ಧ್ವಂಸಗೊಳಿಸಿದರು ಇದನ್ನು ಕಂಡ ದಧಿ ಮುಖ ಎಂಬ ವನದ ಮೇಲ್ವಿಚಾರಕನು ಅತ್ಯಂತ ಕುಪಿತನಾದನು ಅವನು ಕೋತಿಗಳಿಗೆ ಸುಮ್ಮನಿರಲು ಕೇಳಿ ಹೇಳಿದಾಗ ಅವರು ಒರಟಾದ ಶಬ್ದಗಳಿಂದ ಅವನನ್ನು ಅವಮಾನಿಸಿದರು ಆಗ ಅವನು ಕೆಲ ಕೋತಿಗಳನ್ನು ತೆಗಳಿದನು ಕೆಲವರನ್ನು ಸಮಾಧಾನ ಪಡಿಸಿದನು ಮತ್ತು ಇನ್ನೂ ಕೆಲವರನ್ನು ತನ್ನ ಕೈಯಿಂದ ಹೊಡೆದನು ದುರಾದೃಷ್ಟವಶಾತ್ ಉನ್ಮತ್ತರಾಗಿದ ಕೋತಿಗಳನ್ನು ಇದು ಏ ಇನ್ನೂ ಕುಪಿದಗೊಳಿಸಿತು ದದಿಮುಖನ ಮೇಲೆ ಜಿಗಿದ ಅವರು ಅವನನ್ನು ಒದೆಯಲು ಕಚ್ಚಲು ಮತ್ತು ಪರಚಲು ಆರಂಭಿಸಿದರು ಹನುಮಂತನು ಕೂಡ ಹೀಗೆ ಹೇಳುತ್ತಾ ಕೋತಿಗಳಿಗೆ ಪ್ರೇರೇಪಿಸಿದನು ನಿಮಗೆ ಇಷ್ಟ ಬಂದಂತೆ ಆನಂದಿಸಿ ನಿಮ್ಮನ್ನು ತಡೆಯಲು ಪ್ರಯತ್ನಿಸುವವರನ್ನು ನಾನು ನಿರ್ಬಂಧಿಸುವೆ ಅಂಗದನು ಈ ಭಾವನೆಯನ್ನು ಸಮರ್ಥಿಸಿದಾಗ ಕೋತ ಕೋತಿಗಳು ಕಾವಲುಗಾರರನ್ನು ನಿರ್ಭೀತಿಯಿಂದ ಚೆನ್ನಾಗಿ ಹೊಡೆದು ತಿನ್ನಬಹುದಾದಂಥ ಎಲ್ಲವನ್ನೂ ವನದಿಂದ ಲೂಟಿ ಮಾಡಿದರು ಕೊನೆಗೆ ದದಿಮುಖನನ್ನು ಮುಕ್ತಗೊಳಿಸಿದ ಅವರು ತಮ್ಮ ಕುಡಿತದ ಕಾರ್ಯಗಳನ್ನು ಮುಂದುವರಿಸಿದರು ಕೆಲ ಕೋತಿಗಳು ಸೋಮಾರಿಗಳಾಗಿ ಮಲಗಿದಾಗ ಇತರರು ಅವಮಾನ್ ಅವಮಾನಿಸಲು ಹಾಗೂ ಅಬ್ಬರಿಸಲು ಆರಂಭಿಸಿದರು ಕೋತಿಗಳ ಕ್ರೋಧಾವೇಶದ ಹೋರಾಟ ಹಾರಾಟ ಕೋತಿಗಳ ಕೋತಿಗಳ ಕೋರ ಕ್ರೋಧಾವೇಶದ ಹಾರಾಟಕ್ಕೆ ಪೂರ್ಣ ವಿರಾಮವನ್ನು ಹಾಕಲು ನಿರ್ಧರಿಸಿದ ದಿಮುಖನು ಒಂದು ದೊಡ್ಡ ಮರವನ್ನು ಬಡ ಬುಡ ಸಮೇತವಾಗಿ ಕಿತ್ತಾಗ ವನದ ಇತರ ಕಾವಲುಗಾರರು ದೊಡ್ಡ ಬಂಡೆಗಳನ್ನೆತ್ತಿಕೊಂಡು ಅವನನ್ನು ಹಿಂಬಾಲಿಸಿದರು ಕಾವಲುಗಾರರು ಅವರನ್ನು ಸಮೀಪಿಸುತ್ತಿರುವುದನ್ನು ಕಂಡ ಹನುಮಂತ ಹಾಗೂ ಇತರ ಕೋತಿಗಳರು ಅವರನ್ನು ಎದುರಿಸಲು ಸಿದ್ಧರಾದರು ಅಮಲಿನ ಅಧೀನದಲ್ಲಿದ್ದ ಅಂಗದನು ತನ್ನ ತಾತನ ಸಹೋದರ ಸಂಬಂಧಿಯಾದ ದಿ ಧದಿಮುಖನನ್ನು ಹಿಡಿದುಕೊಂಡು ಅವನನ್ನು ನೆಲದ ಮೇಲೆ ಒಗೆದು ಅವನು ಕ ಕರುಣೆಯಿಲ್ಲದೆ ಹೊಡೆಯಲಾರಂಭಿಸಿದನು ಕೊನೆಗೆ ಧದಿಮುಖನನ್ನು ವಿಮುಕ್ತಗೊಳಿಸಲಾದಾಗ ಕೋತಿಗಳ ತಪ್ಪು ವರ್ತನೆಗಾಗಿ ರಾಜನು ಅವರನ್ನು ಖಂಡಿತವಾಗಿಯೂ ಕೊಲ್ಲುವನೆಂದು ಯೋಚಿಸಿದ ಅವನು ಇತರ ಕಾವಲುಗಾರರನ್ನು ಕರೆದುಕೊಂಡು ಸುಗ್ರೀವನಲ್ಲಿಗೆ ಹೊರಟನು ಕಿಷ್ಕಿಂಧೆಗೆ ಬಂದ ಅವನು ಸುಗ್ರೀವನ ಪಾ ಮಾಡಿದಾಗ ಅವನು ಅತ್ಯಂತ ಕಳವಳಗೊಂಡಿರುವುದನ್ನು ರಾಜನು ಕಂಡನು ಆಗ ಅಂಗದ ಹಾಗೂ ಅವರ ಅನುಯಾಯಿಗಳ ಅನುಚಿತ ವರ್ತನೆ ಬಗ್ಗೆ ದದಿಮುಖನು ವಿವರಿಸಿದನು ಇದೇ ವೇಳೆಗೆ ವಿಷಯವೇನೆಂದು ತಿಳಿದುಕೊಳ್ಳಲು ಆಶ್ರಿಸಿದ ರಾಮ ಹಾಗೂ ಲಕ್ಷ್ಮಣರು ಅಲ್ಲಿಗೆ ಬಂದರು ಆಗ ಸುಗ್ರೀವನು ಹೀಗೆ ವಿವರಿಸಿದನು ಅಂಗದ ಹಾಗೂ ಅವನ ಗುಂಪು ಈಗ ಮಧು ಮಧುವನದಲ್ಲಿದ್ದಾರೆ ಅವರ ಒರಟಾದ ವರ್ತನೆಯ ವಿವರವನ್ನು ಕೇಳಿದರೆ ಅವರು ತಮ್ಮ ನಿಯೋಜಿತ ಕಾರ್ಯದಲ್ಲಿ ಯಶಸ್ವಿಯಾಗಿರುವರೆಂದು ನನಗೆ ತೋರುತ್ತಿದೆ ಹನುಮಂತನು ಸೀತೆಯನ್ನು ಖಂಡಿತವಾಗಿಯೂ ಹುಡುಕಿರಬೇಕು ಇಲ್ಲವಾದಲ್ಲಿ ಕೋತಿಗಳು ಇಷ್ಟು ಮನ ಬಂದಂತೆ ವರ್ತಿಸಲು ಎಂದಿಗೂ ಧೈರ್ಯ ಮಾಡುತ್ತಿರಲಿಲ್ಲ ಇದನ್ನು ಕೇಳಿದ ರಾಮ ಲಕ್ಷ್ಮಣರು ಉಲ್ಲಾಸಿತರಾದರು ಹಾಗೆಯೇ ಅತ್ಯಾನಂದ ಪಟ್ಟ ಸುಗ್ರೀವನು ದದಿಮುಖನಿಗೆ ಹೀಗೆ ಹೇಳಿದನು ಪರೋಕ್ಷವಾಗಿ ನಿನ್ನ ದೂರು ನನಗೆ ಒಂದು ಶುಭ ಸಮಾಚಾರವನ್ನು ತಂದಿದೆ ಆದ್ದರಿಂದ ನಾವು ಕೋತಿಗಳ ದುರ್ನಡತೆಯನ್ನು ಸಹಿಸಿಕೊಳ್ಳಬೇಕಾಗುವುದು ಮಧುವನಕ್ಕೆ ದಯವಿಟ್ಟು ಹಿಂದಿರುಗು ಮತ್ತು ನಾನು ಅವರನ್ನು ಕೂಡಲೇ ಕಾಣಬೇಕೆಂದು ಬಯಸುತ್ತಿರುವನೆಂದು ಅಂಗದನಿಗೆ ಹಾಗೂ ಹುಡಿದವರೆಲ್ಲರಿಗೂ ತಿಳಿಸು ಈ ಆಜ್ಞೆಯನ್ನು ಶಿರೋಧಾರೆ ಧಾರ್ಯವೆಂದು ಬಗೆದ ದದಿಮುಖನು ಗಾಳಿಯಲ್ಲಿ ಹಾರಿದನು ಅವನು ಮಧುವನಕ್ಕೆ ಮರಳಿದಾಗ ಕೋತಿಗಳು ಗಂಭೀರವಾಗಿರುವುದನ್ನು ಹಾಗೂ ಜೇನನ್ನು ತಮ್ಮ ಮೂತ್ರದ ಮೂಲಕ ಹೊರಹಾಕುತ್ತಿರುವುದನ್ನು ಅವನು ಕಂಡನು ಬಳಿಕ ಅಂಗನ ಬಳಿ ಬಂದ ದದಿಮುಖನು ಸಿಹಾದ ಮಾತುಗಳನ್ನಾಡಿದನು ನೀನು ಮತ್ತು ನಿನ್ನ ಅನುಯಾಯಿಗಳು ಈ ಉದ್ಯಾನವನವನ್ನು ಆನಂದಿಸುವುದರಿಂದ ಅಡ್ಡಿ ಮಾಡಿದ್ದುದಕ್ಕೆ ನನ್ನನ್ನು ದಯವಿಟ್ಟು ಕ್ಷಮಿಸು ಹೇ ರಾಜಕುಮಾರನೇ ನಿನ್ನ ಆಗಮನದ ಬಗ್ಗೆ ತಿಳಿದು ಅತ್ಯಂತ ಸಂತೋಷಪಟ್ಟ ನಿನ್ನ ಚಿಕ್ಕಪ್ಪ ನೀವು ಈ ಕೂಡಲೇ ಕಿಚ್ಚನದಾಗೆ ಹಿಂದಿರುಗಬೇಕೆಂದು ಆಶಿಸಿರುವನು ತನ್ನ ಅನುಯಾಯಿಗಳತ್ತ ತಿರುಗಿದ ಆ ಅಂಗದನು ನಾವು ಇನ್ನು ತಡ ಮಾಡದೆ ಕಿಚ್ಚನದಿಗೆ ಹಿಂದಿರುಗಬೇಕು ನಾನು ರಾಜಕುಮಾರನಾಗಿದ್ದರೂ ನನ್ನನ್ನು ನಾನು ನಿಮ್ಮಲ್ಲಿ ಒಂದು ಯಾರಿಗಿಂತಲೂ ಶ್ರೇಷ್ಠನೆಂದು ಪರಿಗಣಿಸುವುದಿಲ್ಲ ಬದಲಿಗೆ ನಿಮ್ಮ ಮೇಲೆ ಸಂಪೂರ್ಣವಾಗಿ ಅವಲಂಬಿತನಾಗಿರುವ ನಾನು ನಿಮ್ಮ ಸಲಹೆಯನ್ನು ಪರಿಪಾಲಿಸುವೆನು ನಿಮ್ಮ ಆಜ್ಞೆಗೆ ನಾನು ಕಾಯುತ್ತಿರುವೆನು ಎಂದನು ಅವನ ಮಾತಿನಿಂದ ಸಂಪೂರ್ಣವಾಗಿ ಸಂತೃಪ್ತರಾದ ಕೋತಿಗಳು ಹೇ ರಾಜಕುಮಾರನೇ ನಿನ್ನ ನಮ್ರತೆಯ ಒ ನಮ್ರತೆಯ ಒಬ್ಬ ವ್ಯಕ್ತಿಗೆ ಅನುಗುಣವಾಗಿದೆ ನೀನು ಒಳ್ಳೆಯ ಭವಿಷ್ಯವನ್ನು ಪಡೆಯಲು ಸಮರ್ಥನೆಂದು ಇದು ಸೂಚಿಸುತ್ತಿದೆ ಸುಗ್ರೀವ ಹಾಗೂ ರಾಮರು ನಮ್ಮ ಬರುವಿಕೆಯನ್ನು ಕಾಯುತ್ತಿರುವುದರಿಂದ ನಾವು ಒಂದು ಕ್ಷಣವನ್ನೂ ವ್ಯರ್ಥ ಮಾಡಬಾರದು ಎಂದರು ತದನಂತರ ಕವಣಿಯಿಂದ ಹೊರಬರುವ ಕಲ್ಲುಗಳ ಹಾಗೆ ಕೋತಿಗಳು ಕಿಷ್ಕಿಂದ ಎಡೆಗೆ ಹಾರಿದರು ಕೋತಿಗಳು ಸಮೀಪಿಸುತ್ತಿರುವುದನ್ನು ದೂರದಿಂದ ಕಂಡ ಸುಗ್ರೀವನು ಸಂಕಟದಲ್ಲಿ ಮುಳುಗಿದ್ದ ರಾಮ ರಾಮನ ಬಳಿಗೆ ಹೋಗಿ ಹೀಗೆ ಹೇಳಿದನು ಅಂಗನನು ಮರ ಮರಳಿ ಬಂದಿರುವನು ವಿಜಯವನ್ನು ಸಾಧಿಸದೆ ಅವನು ಕಿಷ್ಕಿಂದೆಗೆ ಹಿಂದಿರುಗುವ ಧೈರ್ಯ ಮಾಡಲಾರ ಎಂಬುದು ನನಗೆ ತಿಳಿದಿದೆ ಅವನು ಸೀತೆಯನ್ನು ಹುಡುಕದೇ ಇದ್ದು ತನ್ನ ಗುರಿಯನ್ನು ಸಾಧಿಸುವುದರಲ್ಲಿ ವಿಫಲನಾಗಿದ್ದಲ್ಲಿ ತನ್ನ ತಾತನಾದ ಬ್ರಹ್ಮದೇವನು ತನ್ನ ತಂದೆಯಾದ ವೃಕ್ಷರಾಜನಿಗೆ ಕೊಟ್ಟಿದ್ದ ಮಧುವನವನ್ನು ಎಂದಿಗೂ ಹಾಳು ಮಾಡುತ್ತಿರಲಿಲ್ಲ ಅಂಗದನ ಗುಂಪು ರಾಮನ ಸಮಕ್ಷಮಕ್ಕೆ ತಡವಿಲ್ಲದೆ ಬಂದಿತು ಆಗ ಉತ್ತೇಜಿತನಾಗಿದ್ದ ಹನುಮಂತನು ಸೀತೆ ಸುರಕ್ಷಿತಳಾಗಿದ್ದಾಳೆ ಅವಳು ರಾವಣ ಕೋ ರಾವಣನ ಕೋರಿಕೆಗಳನ್ನು ಒಂದು ದಿನವೂ ಸ್ವೀಕರಿಸದೆ ತನ್ನ ಪವಿತ್ರತೆಯ ಪ್ರತಿಜ್ಞೆಗಳನ್ನು ಏಕ ಚಿತ್ತದಿಂದ ಪಾಲಿಸುತ್ತಿದ್ದಾಳೆ ಎಂದು ಘೋಷಿಸಿದನು ಆಗ ರಾಮನು ಹನುಮಂತನನ್ನು ಪ್ರೀತಿ ಮತ್ತು ಗೌರವಭರಿತ ಕಣ್ಣುಗಳಿಂದ ನೋಡಿದನು ಸುಗ್ರೀವ ರಾಮ ಹಾಗೂ ಲಕ್ಷ್ಮಣರಿಗೆ ತಮ್ಮ ನಮಸ್ಕಾರಗಳನ್ನು ಸಲ್ಲಿಸಿದ ಕೋತಿಗಳೆಲ್ಲರೂ ತಮ್ಮನ್ನು ತಡೆದುಕೊಳ್ಳಲಾಗದೆ ಸೀತೆಯ ಬಗ್ಗೆ ಹನುಮಂತನು ಹೇಳಿದುದೆಲ್ಲವನ್ನೂ ಪುನರುಚ್ಚರಿ ಉಚ್ಚರಿಸಿದರು ಅವರು ಮೌನ ಮೌನರಾದ ಬಳಿಕ ಅವರನ್ನು ಉದ್ದೇಶಿಸಿದ ರಾಮನು ರಾವಣನ ವಾಸಸ್ಥಳದ ನಿಖರ ಜಾಗದ ಬಗ್ಗೆ ನನಗೆ ವಿವರ ನೀಡು ಮತ್ತು ಸೀತೆಯ ಬಗ್ಗೆ ಇನ್ನಷ್ಟು ಹೇಳು ಅವಳು ಈಗ ನನ್ನೆಡೆಗೆ ಯಾವ ಭಾವನೆಗಳನ್ನು ಹೊಂದಿರುವಳೆಂದು ತಿಳಿಸು ಎಂದನು ಆಗ ಅಧಿಕೃತ ಉತ್ತರವನ್ನು ನೀಡಲೆಂದು ಹನುಮಂತನನ್ನು ಮುಂದೆ ತಳ್ಳಲಾಯಿತು ದಕ್ಷಿಣಕ್ಕೆ ತಲೆಬಾಗಿದ ಹನುಮಂತನು ಸೀತೆಯನ್ನು ಕಂಡುಹಿಡಿಯುವುದರ ಮುನ್ನ ನಡೆದ ಎಲ್ಲಾ ಘಟನೆಗಳನ್ನು ವಿವರಿಸಿದನು ಬಳಿಕ ಸೀತೆಯ ಶಿರದ ಆಭರಣವನ್ನು ರಾಮನಿಗೆ ಸಮರ್ಪಿಸಿದ ಅವನು ಜನಕ ರಾಜನ ಸುಪುತ್ರಿಯ ಭಕ್ತಿಯು ನಿನ್ನ ಮೇಲೆ ಸಂಪೂರ್ಣವಾಗಿ ಕೇಂದ್ರೀಕೃತವಾಗಿದೆ ನಿನ್ನ ವಿರಹದಲ್ಲಿರುವ ಅವಳಿಗೆ ಜೀವಿಸಲು ಕಷ್ಟವಾಗುತ್ತಿದೆ ಎಂದನು ಬಳಿಕ ಇಂದ್ರನ ಪುತ್ರನು ಕಾಗೆಯ ರೂಪದಲ್ಲಿ ಅವಳ ಸ್ತನಗಳನ್ನು ಪರಿಚಿತುದರ ಪರಚಿದುದರ ಬಗ್ಗೆ ಹಾಗೂ ಕೆಂಪು ಧಾತುವಿನಿಂದ ಅವಳ ಕೆನ್ನೆಗಳನ್ನು ರಾಮ ಸಿಂಗರಿಸಿದುದರ ಬಗ್ಗೆ ಸೀತೆಯು ನೀಡಿದ್ದ ಸಂದೇಶಗಳನ್ನು ಹನುಮಂತನು ನಿರೂಪಿಸಿದನು ಮತ್ತು ಒಂದು ಮಾಸದೊಳಗೆ ರಾಮನು ಅವಳನ್ನು ಕಾಪಾಡಲು ಬರುತ್ತಿದ್ದರೆ ರಾಕ್ಷಸರಿಯ ರಾಕ್ಷಸಿಯರಿಂದ ಹಿಂಸಿಸಲ್ಪಡುತ್ತಿರುವ ಅವಳು ಖಂಡಿತವಾಗಿಯೂ ಸಾಯೋಳೆಂದು ತಿಳಿಸಿದನು ಹನುಮಂತನ ಮಾತುಗಳನ್ನು ಕೇಳಿದ ರಾಮನು ಸೀತೆಯ ಆಭರಣವನ್ನು ತನ್ನ ಎದೆಗೆ ಒತ್ತಿಕೊಂಡನು ಆಗ ರಾಮ ಲಕ್ಷ್ಮಣರಿಬ್ಬರಿಗೂ ಧಾರಾಕಾರವಾಗಿ ಕಣ್ಣೀರು ಸುರ ಇಬ್ಬರು ಧಾರಾಕಾರವಾಗಿ ಕಣ್ಣೀರು ಸುರಿಸಿದರು ಆಗ ರಾಮನು ಹೀಗೆ ಹೇಳಿದನು ಈ ಆಭರಣವನ್ನು ಸೀತೆಯ ತಂದೆಯವರು ನಮ್ಮ ವಿವಾಹದ ಸಮಯದಲ್ಲಿ ಅವಳಿಗೆ ಉಡುಗೊರೆಯಾಗಿ ಕೊಟ್ಟಿದ್ದರು ಬಹಳ ಹಿಂದೊಮ್ಮೆ ಜನಕ ಮಹಾರಾಜನ ಯಜ್ಞದಿಂದ ಪ್ರಸನ್ನನಾದ ಇಂದ್ರನು ಈ ರತ್ನಾಭರಣವನ್ನು ಅವರಿಗೆ ಕೊಟ್ಟಿದ್ದನು ಏ ಹನುಮಂತನೇ ತೀವ್ರವಾದ ವೇದನೆಗೆ ಒಳಗಾಗಿರುವ ನಾನು ವಾಸ್ತವಿಕವಾಗಿ ಪ್ರಜ್ಞಾಹೀನಾಗಿದ್ದೇನೆ ಆದ್ದರಿಂದ ತಲೆಯ ಮೇಲೆ ತಂಪಾದ ನೀರನ್ನು ಚಿಮುಕಿಸುವಂತೆ ನನಗೆ ಮುದ ನೀಡುವ ಸೀತೆಯ ಸಂದೇಶಗಳನ್ನು ನೀನು ಪುನತ್ತಿಡಿಸು ಇದಕ್ಕೆ ಪ್ರತಿಯಾಗಿ ಹನುಮಂತನು ಹೀಗೆ ವಿವರಿಸಿದನು ಇಂದ್ರನ ಪುತ್ರನಾದ ಜಯಂತನಿಗೆ ನೀನು ಶಿಕ್ಷಿಸಿದ ಕಥೆಯನ್ನು ನನಗೆ ಹೇಳಿದ ಸೀತೆಯು ಅಸೀಮ ಶಕ್ತಿಶಾಲಿಯಾಗಿದ್ದು ಅಜೇಯರಾಗಿರುವ ರಾಮನು ನನ್ನನ್ನು ಇಲ್ಲಿಂದ ಕಾಪಾಡುತ್ತಿಲ್ಲ ಈ ದುರ್ದೈವವು ನಾನು ಹಿಂದಿನ ಜನ್ಮದಲ್ಲಿ ಎಸಗಿದ ಯಾವುದೋ ಘೋರ ಪಾಪದ ಪರಿಣಾಮವಿರಬೇಕು ಎಂದು ನಾನು ತೀರ್ಮಾನಿಸಿದ್ದೇನೆ ಎಂದಳು ಹನುಮಂತನು ಮುಂದುವರಿಸಿದನು ಸೀತೆಯನ್ನು ತನ್ನ ನನ್ನ ಬೆನ್ನಿನ ಮೇಲೆ ಹೊತ್ತು ತರುವೆನೆಂದು ನಾನು ಅವಳಿಗೆ ಪ್ರಸ್ತಾಪಿಸಿದರು ಪರಪುರುಷನನ್ನು ಸ್ಪರ್ಶಿಸಲು ಇಚ್ಛಿಸದಿದ್ದ ಅವಳು ಅದನ್ನು ತಿರಸ್ಕರಿಸಿದಳು ಮತ್ತು ರಾಮನು ಅತಿ ಶೀಘ್ರದಲ್ಲೇ ಇಲ್ಲಿಗೆ ಬಂದು ನನ್ನನ್ನು ಕಾಪಾಡಬೇಕೆಂದು ನೀನು ಅವರಿಗೆ ಮನವರಿಕೆ ಮಾಡಬೇಕು ನನ್ನ ವೇದನೆಯು ಸಹಿಸಲು ಅಸಾಧ್ಯವಾಗಿದೆ ಮತ್ತು ನಾನು ಇನ್ನೆಷ್ಟು ದಿನಗಳ ಕಾಲ ಬದುಕುಳಿಯುವನೆಂದು ನನಗೆ ತಿಳಿಯದು ಏ ಹನುಮಂತನೇ ರಾಮ ಲಕ್ಷ್ಮಣ ಹಾಗೂ ಕೋತಿಗಳು ಸಾಗರವನ್ನು ದಾಟಿ ಲಂಕೆಗೆ ಹೇಗೆ ಬರುವರು ರಾವಣನನ್ನು ಸಮ್ಮರಿಸಿ ನನ್ನನ್ನು ರಾಮನಿಗೆ ಒಪ್ಪಿಸಲು ನೀನು ಸಮರ್ಥನೆಂದು ನನಗೆ ತಿಳಿದಿದೆ ಆದರೂ ರಾಮ ಬಂದು ನನ್ನನ್ನು ಕಾಪಾಡಬೇಕೆಂಬುದು ನನ್ನ ಆಸೆ ಇದರಿಂದ ಅವರ ಅಕಳಂಕಿತ ಖ್ಯಾತಿಯು ಇನ್ನೂ ವರ್ತಿಸುವುದು ಬೇರೆಯವರು ಹೊತ್ತುಕೊಂಡು ನನ್ನನ್ನು ಲಂಕೆಗೆ ತಂದ ಹಾಗೆ ನಾನು ರಾಮನಲ್ಲಿಗೆ ಹಿಂದಿರುಗಲು ಬಯ ಬಯ ಹಿಂದಿರುಗಲು ಬಯಸುವುದಿಲ್ಲ ಎಂಬುದಾಗಿ ಹೇಳಿದಳು ಇನ್ನುಳಿದ ಕೋತಿಗಳು ನನಗಿಂತ ಉತ್ತಮರೆಂದು ಮತ್ತು ಅವರು ಸಾಗರವನ್ನು ಸರಾಗವಾಗಿ ದಾಟಿ ಲಂಕೆಗೆ ತರುಪ ತಲುಪ ತಲುಪುವರೆ ತಲುಪುವರೆಂದೂ ನಾನು ಸೀತೆಗೆ ಭರವಸೆ ನೀಡಿರುವೆ ಅವಶ್ಯಕತೆ ಬಂದರೆ ನಾನು ನಿನ್ನನ್ನು ಹಾಗೂ ಲಕ್ಷ್ಮಣನನ್ನು ನನ್ನ ಬೆನ್ನಿನ ಮೇಲೆ ಹೊತ್ತಿಕೊಂಡು ಬರುವೆನೆಂದೂ ಅವಳಿಗೆ ಹೇಳಿರುವೆ ಹೀಗೆ ನಾನು ಸೇ ಸೀತೆಯನ್ನು ಸ್ವಲ್ಪ ಮಟ್ಟಿಗೆ ಸಮಾಧಾನ ಪಡಿಸಿರುವೆ ಆದಾಗ್ಯೂ ಅವಳ ಚಿಂತಾಜನಕ ಪರಿಸ್ಥಿತಿಯನ್ನು ಪರಿಗಣಿಸಿದರೆ ನಾವೆಲ್ಲರೂ ಲಂಕೆಯ ಮೇಲೆ ಅತಿ ಶೀಘ್ರದಲ್ಲೇ ಆಕ್ರಮಣ ಮಾಡಬಹುದಾದ ಯಾವುದಾದರೊಂದು ವಿಧಾನವನ್ನು ನೀನು ಕೂಡಲೇ ರೂಪಿಸಬೇಕೆಂದು ನಾನು ನಿನ್ನಲ್ಲಿ ಬೇಡಿಕೊಳ್ಳುತ್ತೇನೆ ಎಂದು ಹೇಳಿದ ಹನುಮಂತನು ತನ್ನ ಮಾತುಗಳನ್ನು ಮುಗಿಸಿದನು ಇದರ ಜೊತೆಗೆ ಸುಂದರ ಕಾಂಡ ಮುಗಿಯಿತು ಹ್ಮ್ ನಾಳೆ ಯುದ್ಧ ಯುದ್ಧ ಕಾಂಡ ಶುರು ಓಕೆ हरे कृष्णा हरे कृष्ण की जय जगत जगद की जय परम पूज्य भक्ति का स्वामी महाराज जी हरे कृष्णा प्रभु जी हरे कृष्णा प्रभु जी